ನಗರ ಪ್ರದೇಶ ಮತ್ತು ಪಟ್ಟಣ ಪ್ರದೇಶದಲ್ಲಿ ಬರ್ತಕ್ಕಂಥ ರಸ್ತೆಗಳನ್ನು ಪುರಸಭೆ ನಗರಸಭೆಯವರೇ ಮೇಂಟೈನ್ ಮಾಡಬೇಕು, ಅವರೇ ಚಾರ್ಜ್ ತೊಗೋಬೇಕು ಅಂತ ಈಗಾಗಲೇ ಪತ್ರ ಕೂಡ ಬರೆದಿದ್ದೀವಿ. ಅವರು ತಗೊಂಡಿಲ್ಲ, ತಗೊಂಡು ನಗರಸಭೆ ಪುರಸಭೆಯವರೇ ಮೇಂಟೈನ್ ಮಾಡಬೇಕು. ಯಾಕಂದರೆ ಕಳೆದ 20 ವರ್ಷಗಳ ಹಿಂದೆನೇ ರಾಜ್ಯದಲ್ಲಿ ಆದೇಶ ಆಗಿದೆ. ಅಲ್ಲ, ಆದರೆ ಒಂದೇ ಒಂದು ಇದು ಇಡೀ ರಾಜ್ಯದ ವಿಷಯ ತಾವು ಪ್ರಸ್ತಾಪ ಮಾಡಿದರೆ, ಆದರೆ ತಾವು ಸಚಿವ ಸಂಪುಟದಲ್ಲಿ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಗಳು ವಹಿಸ್ಕೊಳ್ಳಿ, ವ್ಯಾಪ್ತಿ ಇದನ್ನು ಅವರು ವಹಿಸ್ಕೊಳ್ಳಿ, ಆದರೆ ಅವರಿಗೆ ಗ್ರ್ಯಾಂಟ್ ಕೊಡಿ ಎಕ್ಸ್ಟ್ರಾ. ಈಗಿರೋ ಗ್ರ್ಯಾಂಟ್ನಲ್ಲಿ ಯಾವ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಗಳು ಮಾಡಲಿಕ್ಕಾಗೋದಿಲ್ಲ. ಅವರಿಗೆ ಎಕ್ಸ್ಟ್ರಾ ಗ್ರ್ಯಾಂಟ್ ಕೊಟ್ಟರೆ ಅವರು ಅದರ ನಿರ್ವಹಣೆ ಮಾಡ್ತಾರೆ. ಖಂಡಿತವಾಗಿಯೂ ಅವ್ರ ಪ್ರಪೋಸಲ್ಲು ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಕಳಿಸಿದ್ರೆ ಅದನ್ನು ಕನ್ಸಿಡರೇಷನ್ ಸರ್ಕಾರ ಮಾಡಲಿಕ್ಕೆ ಸಿದ್ಧ ಇದೆ, ಕೊಡ್ಲಿಕ್ಕೆ ಸಿದ್ಧ ಇದೆ. ಆದರೆ ಅವ್ರು ಚಾರ್ಜ್ ತೊಗೊಂಡು ಮೇಂಟೈನ್ ಮಾಡಬೇಕಾಗ್ತದೆ, ಮತ್ತು ಆದಾಯ ಕೂಡ ಅವ್ರಿಗೆ ಬರ್ತದೆ. ಯಾಕಂದರೆ ಕೆಲವು ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳು ಅದು ಇದು ನಮ್ಮ ರಸ್ತೆಗಳಲ್ಲೇ ಹಾಕ್ತಾ ಇರ್ತಾರೆ, ಅದರಿಂದ ಪುರಸಭೆ ನಗರಸಭೆಗೂ ಕೂಡ ಆದಾಯ ಬರ್ತದೆ. ಅದಕ್ಕೆ ಆದಷ್ಟು ಬೇಗನೆ ಅವ್ರು ತಗೊಳ್ಳೋದು ಒಳ್ಳೆಯದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮುಂದಿನ ಕಾರ್ಯಕ್ರಮ ಮಾಡುವಾಗ ನಿಮ್ಮ ಎರಡು ವಿಜಯಪುರ ಮತ್ತು ದೇವನಹಳ್ಳಿ ಎರಡನ್ನೂ ಕನ್ಸಿಡ್ರೇಷನ್ದಲ್ಲಿ ಇಟ್ಕೊಳ್ತೀನಿ. ಈ ಅಧ್ಯಕ್ಷರೆ, ಈ ಪಟ್ಟಣದ ಮಧ್ಯದಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿಯಿಂದ ಬರ್ತಕ್ಕಂಥ ಲಾರಿಗಳು ಆ ಟೌನ್ ಮಧ್ಯದಲ್ಲೇ ಹಾದು ಹೋಗಬೇಕಾಗಿದೆ. ಅದು ಪುರಸಭೆಯವರು ನಮಗೆ ಸೇರಿಲ್ಲ, ಅದು ಸ್ಟೇಟ್ ಹೈವೇಗೆ ಸೇರಿದೆ. ಆ ಸಂಬಂಧಪಟ್ಟ ರಸ್ತೆಗಳನ್ನು ನೀವೇ ಮಾಡಿ ಅಂತೇಳಿ ಅವರು ಇದುವರೆಗೂ ಅದಕ್ಕೊಂದು ಸ್ವಲ್ಪ ಡಾಂಬರೀಕರಣ ಇದುವರೆಗೂ ಮಾಡಲಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸಚಿವರು ಆ ಥರ ಏನಾದರೂ ಆದೇಶ ಆಗಿದ್ದರೆ ತುರ್ತಾಗಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿ ಅದನ್ನು ವೆರಿಫಿಕೇಷನ್ ಮಾಡಿ ಆ ರಸ್ತೆಗಳನ್ನು ಅಭಿವೃದ್ಧಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಆದೇಶ ಆದದ್ದು ಎಲ್ಲ ನಗರಸಭೆ ಪಟ್ಟಣ ಪಂಚಾಯತಿಗಳಿಗೂ ಗೊತ್ತಿದೆ. ಆದಾಗ್ಯೂ ಕೂಡ ಏನು ಮಾನ್ಯ ಶಾಸಕರು ಹೇಳ್ತಾ ಇದ್ದಾರೆ ಅದನ್ನು ರಿಪೇರಿ ಮಾಡಲಿಕ್ಕೆ ಕೂಡಲೇ ಸೂಚನೆಯನ್ನು ಕೊಡ್ತೇನೆ. ಓಕೆ, ಶ್ರೀಯುತ ಅಶೋಕ್ ನಾಯ್ಕ್ ಅವರ ಪರವಾಗಿ ಜ್ಞಾನೇಂದ್ರ ಅವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಓ ಅಶೋಕ್ ನಾಯ್ಕ್ ಅವರೇ ಬಂದಿದ್ದಾರಲ್ಲ, ಬಂದಿದ್ದಾರೆ. ಓ, ನಾನು ನೀವು ಮತ್ತೆ ಪರವಾಗಿ ಅಂತ. ಓಕೆ, ಇಲ್ಲ ಅಶೋಕ್ ನಾಯ್ಕ್ ಹೇಳಿ, ತಾವು ಕೇಳಿ, ತಾವೇ ಕೇಳಬೇಕು. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 252ಕ್ಕೆ ಮಾನ್ಯ ಕಂದಾಯ ಸಚಿವರು ಉತ್ತರಿಸಬೇಕು ಅಂತ ಕೋರ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಉತ್ತರ ನನಗೆ ಸಮಾಧಾನ ತಂದಿಲ್ಲ. ಯಾಕೆಂತ ಹೇಳಿದರೆ, ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ 30%ಕ್ಕಿಂತ ಹೆಚ್ಚಿನ ಗ್ರಾಮಗಳು ಇವತ್ತು ಅರಣ್ಯ ಪ್ರದೇಶ, ಸರ್ಕಾರಿ ಜಾಗ ಮತ್ತು ಖಾಸಗಿ ಜಮೀನುಗಳಲ್ಲಿ ವಾಸ್ತವ್ಯವನ್ನು ಹೂಡಿರ್ತಕ್ಕಂಥದ್ದು. ಇಲ್ಲಿ ಕೇವಲ 6 ಕಂದಾಯ ಗ್ರಾಮಗಳು ಅಂತೇಳಿ ಗುರುತು ಮಾಡಿದ್ದೀವಿ ಅಂತೇಳ್ಬಿಟ್ಟು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಹಾಗಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಕಾಲಿಂಗ್ ಅಟೆನ್ಷನಲ್ಲಿ ವಿಶೇಷವಾಗಿ ಒಂದು 30 ನಿಮಿಷಗಳ ಕಾಲ ಸಮಯ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಏನು ಸಚಿವರು ನಿಮಗೆ ಕೇಳ್ತಾ ಇದ್ದಾರೆ? ಇಲ್ಲ, ಅವರು ನನಗೆ ಕೇಳಿದ್ರು, ನೀವು ಕಾಲಿಂಗ್ ಅಟೆನ್ಷನ್ ಕೇಳಿ ಅಂತ ಕೇಳ್ತಾರೆ. ಈ ಕಾಲಿಂಗ್ ಅಟೆನ್ಷನ್ನಲ್ಲಿ ಅವರು ಪ್ರತ್ಯೇಕವಾಗಿ ನೋಟಿಸ್ ಕೊಟ್ಟರೆ ನಾನು ಅದನ್ನು ಪರಿಶೀಲಿಸ್ತೇನೆ, ಆದರೆ ಈ ತಾವು ಉತ್ತರ ಇಲ್ಲೇ ಮುಗಿಸ್ಬಿಡ್ಬೋದೇನೋ ಅಂತ ಅದಷ್ಟೇ. ಶಿವಮೊಗ್ಗ ತಾಲೂಕಲ್ಲಿ 7 ಮತ್ತು ಭದ್ರಾವತಿ ತಾಲೂಕಲ್ಲಿ 6 ದಾಖಲೆ ರಹಿತ ಕಂದಾಯ ಗ್ರಾಮಗಳಿದೆ ಅಂತ ಈಗಾಗಲೇ ಗುರುತು ಮಾಡಲಾಗಿದೆ. ಈಗಾಗಲೇ 3 ಗ್ರಾಮಗಳನ್ನು ಗುರುತು ಮಾಡಿ ಅನುಸರಿಸಿ, ಅಶೋಕ್ ತೋಟದಕೆರೆ ಮತ್ತು ಜಯನಗರ, ಈ 3 ಗ್ರಾಮಗಳನ್ನು ಅಧಿಸೂಚನೆ ಹೊರಡಿಸಿದ್ದೀವಿ ಇದನ್ನು ಕಂದಾಯ ಗ್ರಾಮಗಳಂತ. ಉಳಿದಂಥ 10 ಗ್ರಾಮಗಳಿಗೆ ಡಿ ಸಿ ಅವರಿಗೆ ಸೂಚನೆ ಕೊಟ್ಟಿದ್ದೀರಿ, ಅಧಿಸೂಚನೆ ಕಳಿಸಬೇಕಾ ಅಂತ ಅವ್ರಿಗೆ ಕೇಳಿದರೆ ಅವ್ರು ಕಳಿಸ್ಕೊಟ್ಟ ತಕ್ಷಣ, ಪ್ರಸ್ತಾವನೆ ಬಂದ ತಕ್ಷಣ ಅದಕ್ಕೂ ಅಧಿಸೂಚನೆ ಹೊರಡಿಸಿ ಕಂದಾಯ ಗ್ರಾಮ ಮಾಡುವಂಥದ್ದಕ್ಕೆ ಸರ್ಕಾರ ಬದ್ಧವಾಗಿದೆ. ಅವರ ಉಳಿದ 10 ಗ್ರಾಮಗಳನ್ನು ಕಂದಾಯ ಗ್ರಾಮಗಳಾಗಿ ನಾವು ಘೋಷಣೆಯನ್ನು ಮಾಡ್ತೀವಿ. ಅಧ್ಯಕ್ಷರೇ, ನಾನು ತಮ್ಮ ಮೂಲಕ ಮಾನ್ಯ ಸಚಿವರನ್ನ ವಿನಂತಿ ಮಾಡ್ಕೊಳ್ತೇನೆ. ಈ ಎಲ್ಲ ಕೇವಲ ಅವರು ಶಿವಮೊಗ್ಗ ತಾಲೂಕಿಗೆ ಕೇಳಿದ್ದಾರೆ, ಶಿವಮೊಗ್ಗ ತಾಲೂಕಿನಲ್ಲಿ ನನ್ನ ಕ್ಷೇತ್ರವೂ ಬರ್ತದೆ. ಬಹಳಷ್ಟು ಗ್ರಾಮಗಳು ದಾಖಲೆ ರಹಿತ ಗ್ರಾಮಗಳಿದ್ದಾವೆ ನಮ್ಮ ಮಲೆನಾಡಿನಲ್ಲಿ. ವಿಶೇಷವಾಗಿ ಅವುಗಳನ್ನು ಸಕ್ರಮೀಕರಣಗೊಳಿಸಲಿಕ್ಕೆ, ಅವ್ರಿಗೆ ಹಕ್ಕುಪತ್ರ ಕೊಡಲಿಕ್ಕೆ, ನಾಗರಿಕ ಸೌಲಭ್ಯ ಕೊಡಲಿಕ್ಕಾಗಿಯೇ ಒಂದು ಕಾಯ್ದೆ ಬಂದಿದೆ. ಆ ಕಾಯ್ದೆಯನ್ನು ನಿಮ್ಮ ಅಧಿಕಾರಿಗಳು ಗುಪ್ತವಾಗಿಟ್ಟಿದ್ದಾರೆ, ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ಲ. ಇಡೀ ರಾಜ್ಯದಲ್ಲಿ 94C ಅದು ಇದು ತಂದು ನಾವು ಮಾಡ್ತಾ ಇದ್ದೀವಿ, ಒದ್ದಾಡ್ತಾ ಇದ್ದೀವಿ. ಸರ್ಕಾರಿ ಜಾಗದಲ್ಲಿರೋರಿಗೆ ಕನ್ಫರ್ಮ್ ಮಾಡಿಕೊಡ್ಲಿಕ್ಕೆ ಈ ಕಾಯ್ದೆನಲ್ಲಿ ಅವಕಾಶ ಇದೆ. ಅದು ಸರ್ಕಾರ ಸೊಪ್ಪಿನ ಬೆಟ್ಟ ಇರ್ಬೋದು, ಸರ್ಕಾರಿ ಖಾನ್ ಇರ್ಬೋದು, ಇವೆಲ್ಲದರಲ್ಲೂ ಕೂಡ ಸರ್ಕಾರಿ ಜಾಗ ಆಗಿದ್ದರೆ ಅಥವಾ ಖಾಸಗಿ ಜಾಗದಲ್ಲಿ ಆ ಊರು ನಿರ್ಮಾಣ ಆಗಿದ್ದರೆ ಅದನ್ನು ಕನ್ಫರ್ಮ್ ಮಾಡಲಿಕ್ಕೆ ಆದೇಶ ಇದೆ.
ಅದರ ಬಗ್ಗೆ ಸ್ಪೆಸಿಫಿಕ್ ಆಗಿ ಅವರು ಇದು ಮಾಡ್ತಾ ಇದ್ದಾರೆ ಅದಕ್ಕೆ ಆ ಕಾರಣಕ್ಕಾಗಿ ಅವರು ಅರ್ಧ ಗಂಟೆ ನಾನು ಅವರು ಮಾತಾಡ್ಕೊಂಡ್ವಿ ಸರ್ ಇದು ಇಡಿ ರಾಜ್ಯದ ಪ್ರಶ್ನೆ ಇದನ್ನು ಚರ್ಚೆ ಮಾಡಲಿಕ್ಕಾಗಿ ಈ ರೆವಿನ್ಯೂ ಅಧಿಕಾರಿಗಳ ಕಣ್ಣು ತೆರೆಸಲಿಕ್ಕಾಗಿ ತಾವೊಂದು ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಮಾಡಿಕೊಟ್ರೆ ಅಥವಾ ನಾವಿಬ್ಬರು ಸೇರಿ ಕಾಲಿಂಗ್ ಅಟೆನ್ಷನ್ ಹಾಕಿದ್ರು ಕೂಡ ತಾವು ಅವಕಾಶ ಮಾಡಿಕೊಟ್ರೆ ಕಾಲಿಂಗ್ ಅಟೆನ್ಷನಲ್ಲೂ ತಾವು ಹೆಚ್ಚು ಅವಕಾಶ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅರ್ಧ ಹಾಫ್ ಆನ್ ಅವರ್ ಚರ್ಚೆಗೆ ದಯವಿಟ್ಟು ಇದೇ ಅಧಿವೇಶನದಲ್ಲಿ ಮಾಡಿಕೊಡಿ ಇದು ತೀರಾ ಅವಶ್ಯಕತೆ ಇದೆ ಸಾವಿರಾರು ಕುಟುಂಬಗಳ ಹಕ್ಕಿನ ಪ್ರಶ್ನೆ ಇದು ಓಕೆ ಜ್ಞಾನೇಂದ್ರ ಅವರಲ್ಲಿ ಅಶೋಕ್ ನಾಯ್ಕ ಅವರಲ್ಲಿ ನಾನು ಒಂದೇ ಒಂದು ಹೇಳೋದು ಮಾನ್ಯ ಸಚಿವರು ತಮ್ಮಲ್ಲೂ ಕೇಳ್ಕೊಳ್ತೀನಿ ತಾವು ಅವರಲ್ಲಿ ಸಂಬಂಧಪಟ್ಟವ್ರನ್ನ ಕರೆದು ಒಂದು ಸಭೆ ಮಾಡಿ ಇತ್ಯರ್ಥ ಮಾಡಿರಲ್ಲ ಇಲ್ಲಿ ಮತ್ತೆ ಅರ್ಧ ಗಂಟೆ ಚರ್ಚೆ ಅಥವಾ ಗಮನ ಸೆಳೆಯೋದ್ರೊಳಗೆ ಅದು ಪೂರ್ಣ ಮುಗಿಯುತ್ತೆ ಅಂತಿಲ್ಲ ಸದನದ ಹಾಗಾದ್ರೆ ಪ್ರತ್ಯೇಕ ಒಂದು ಸಭೆ ಮಾಡಿ ಮುಗಿಸ್ಬೋದು ತಾವು ಅಧ್ಯಕ್ಷರೇ ಅವ್ರು ಕೇಳಿರುವಂತ ಅಶೋಕ್ ನಾಯಕ್ ಅವರು ಕೇಳಿರುವಂತ ಪ್ರಶ್ನೆಗೆ ಮಾತ್ರ ಉತ್ತರ ಕೊಟ್ಟಿದ್ದೆ ನಾನು ಉಳಿದಂತ ಇಡೀ ರಾಜ್ಯದಲ್ಲಿ ಕೂಡ ಎಲ್ಲೆಲ್ಲಿ ಕಂದಾಯ ಗ್ರಾಮಗಳನ್ನು ಮಾಡಬೇಕಾಗಿದೆ ಈಗಾಗಲೇ ಅದ್ರ ಬಗ್ಗೆ ಮನೆಯೂ ಕೂಡ ಮಂಡ್ಯದಲ್ಲೂ ಕೂಡ ಕಂದಾಯ ಗ್ರಾಮ ಘೋಷಣೆ ಮಾಡ್ತಾ ಇದ್ದೀರಿ ರೆಗ್ಯುಲರ್ ಘೋಷಣೆ ಮಾಡ್ತಾ ಇದ್ದೀರಿ ಪ್ರತಿ ತಿಂಗಳೂ ಕೂಡ ಯಾವುದ್ಯಾವುದು ಜಿಲ್ಲಾಧಿಕಾರಿಗಳಿಂದ ವರದಿ ಬರ್ತಾ ಇದೆಯೋ ಅದನ್ನು ಕಂದಾಯ ಗ್ರಾಮಗಳಿಗೆ ಪರಿವರ್ತನೆ ಮಾಡ್ತಾ ಇದ್ದೀರಿ ನಾವೀಗ ಪ್ರೋಸೆಸ್ ಮಾಡ್ತಾ ಇದ್ದೀರಿ ಎಲ್ಲೆಲ್ಲಿ ಉಳಿದಂಥದ್ದೆಲ್ಲಿದೆ ಅದನ್ನು ಮಾಡ್ತೀನಿ ಅಂತ ಹೇಳಿದ್ದೀನಿ ಅದನ್ನು ಮಾಡ್ತೀನಿ ಇಡೀ ರಾಜ್ಯದಲ್ಲಿ ಈ ಪ್ರೋಸೆಸ್ ನಿರಂತರವಾಗಿ ನಡೆಯುತ್ತೆ ಮಾಡೇ ಮಾಡ್ತೀರಾ ಈಗ ಇಲಾಖೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಸನ್ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಪಂಚಾಯತ್ ರಾಜ್ ಇಲಾಖೆಯಿಂದ ರಾಜ್ಯದಲ್ಲಿ ಒಟ್ಟು 59,753 ಜನೌಷಧಿಗಳಿದೆ ಅಂತ ಹೇಳ್ಬಿಟ್ಟು ಪಂಚಾಯತ್ ರಾಜ್ ಇಲಾಖೆ ಕೊಡುತ್ತೆ ಕಂದಾಯ ಇಲಾಖೆ ಹೇಳುತ್ತೆ ನಮ್ಮ ರಾಜ್ಯದಲ್ಲಿ ಒಟ್ಟು 32,373 ಕಂದಾಯ ಗ್ರಾಮಗಳು ಅಂತ ಹೇಳುತ್ತೆ ಇಲ್ಲಿ ವ್ಯತ್ಯಾಸ 27,380 ಗ್ರಾಮಗಳು ಬೇಚಾರ ಗ್ರಾಮಗಳು ಯಾವುದೇ ದಾಖಲೆ ಇಲ್ಲದಿರತಕ್ಕಂಥ ಗ್ರಾಮಗಳು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದು ಸರ್ವೆ ನಡೆದಿದೆ ಸರ್ವೆ ನಡೆದು 864 ಗ್ರಾಮಗಳಿಗೆ ಸಂಬಂಧಪಟ್ಟ ಹಾಗೆ ಒಟ್ಟು 2,50,000 ಕುಟುಂಬಗಳಿಗೆ ಜನೌಷಧಿಗಳಿಗೆ ಹಕ್ಕುಪತ್ರವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಸರ್ಕಾರದಲ್ಲಿ ತೀರ್ಮಾನ ಆಗಿದೆ ಆದರೆ ಇದುವರೆಗೂ ಯಾವ ಜಿಲ್ಲೆಗಳಲ್ಲೂ ಕೂಡ ಈ ಬಗ್ಗೆ ಕ್ರಮ ಆಗಿಲ್ಲ ಯಾವ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಧಿಕಾರಿಗಳಾಗಿರ್ಬೋದು ಕೆಳಕಂಡ ಅಧಿಕಾರಿಗಳು ಯಾವುದೇ ರೀತಿಯ ನಿರ್ಧಾರಗಳನ್ನು ಕೈಗೊಂಡಿಲ್ಲ ನನ್ನ ವಿಧಾನಸಭಾ ಕ್ಷೇತ್ರದಲ್ಲೇ 10,000 ಹೆಚ್ಚಿನ ಮನೆಗಳು ಇವತ್ತು ಯಾವುದೇ ದಾಖಲೆ ಇಲ್ಲದೆ ತುಂಬ ಸಂಕಷ್ಟದಲ್ಲಿದ್ದಾರೆ ಯಾವುದೇ ರೀತಿ ಮೂಲಭೂತ ಸೌಲಭ್ಯಗಳನ್ನು ಕೊಡಲಿಕ್ಕೆ ಆಗ್ತಿಲ್ಲ ಮಾನ್ಯ ಅಧ್ಯಕ್ಷರೇ ಇಂಥ ಒಂದು ಗಂಭೀರವಾದಂಥ ವಿಷಯ ಇದು ಕೇವಲ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಅಲ್ಲ ಇಡೀ ರಾಜ್ಯದ ಎಲ್ಲಾ ಕ್ಷೇತ್ರಗಳಿಗೂ ಇಂಥ ಸಮಸ್ಯೆ ಇದೆ ಹಾಗಾಗಿ ಇದನ್ನು ಗಂಭೀರವಾಗಿ ತಾವು ಪರಿಗಣಿಸಲು ಅವಕಾಶ ಒಂದು ಸಣ್ಣ ಸರ್ ಏನಾಗಿದೆ ಕಂದಾಯ ಗ್ರಾಮ ಮಾಡಬೇಕಾದ್ರೆ ಅರಣ್ಯ ಪ್ರದೇಶದ್ದು ಒಂದು ನಿಮಿಷ ಅರಣ್ಯ ಪ್ರದೇಶದ್ದು ಭೂಮಿ ಬಂದೇ ಕಂದಾಯ ಗ್ರಾಮ ಮಾಡ್ಲಿಕ್ಕೆ ಆಗಲ್ಲ ಅಂತಂತೇಳಿ ಸ್ವಲ್ಪ ಕಂದಾಯ ಇಲಾಖೆನಲ್ಲಿ ಪ್ರಾಬ್ಲಮ್ ಇದೆ ಸರ್ ಅದಕ್ಕೋಸ್ಕರ ಅರಣ್ಯ ಸಚಿವರು ತಾವು ಕುಂತ್ಕೊಂಡು ಜೊತೆಯಾಗಿ ಮಾಡಿದ್ನಪ್ಪ ಅಂದ್ರೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಅದನ್ನು ಕೂಡ ತಾವು ಯೋಚನೆ ಮಾಡ್ಬೇಕಂತೇಳಿ ಸಜೆಸ್ಟ್ ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ ಇದುವರೆಗೂ 800 ಗ್ರಾಮಗಳನ್ನ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದಿರಿ 800 ಗ್ರಾಮಗಳು ಇನ್ನೂ ಕೂಡ ಅಧಿಸೂಚನೆ ಹೊರಡಿಸ್ಬೇಕು ಅಂತ ಅರ್ಜಿ ಬಂದಿರೋವಂಥದ್ದು ಪ್ರಸ್ತಾವನೆಗಳು ಬಂದಿರೋವಂಥದ್ದು 1,419 ಬಂದಿದೆ ಬಾಕಿ ಇರ್ತಕ್ಕಂಥದ್ದು 1,941 ಇದನ್ನೆಲ್ಲ ಜಿಲ್ಲಾಧಿಕಾರಿಗಳು ವರದಿ ತೊಗೊಂಡು ಮಾಡ್ತಾ ಇರ್ತೀರಿ ನಮಗೆ ಯಾವುದ್ಯಾವುದು ಗ್ರಾಮಗಳನ್ನು ಈ ಥರ ಕಂದಾಯ ಗ್ರಾಮ ಮಾಡಬೇಕು ಅಂತ ಸರ್ಕಾರ ಇದ್ರ ಬಗ್ಗೆ ವಿಶೇಷ ಗಮನ ಕೊಟ್ಟು ನಾವು ಮಾಡ್ತಾ ಇದ್ದೀರಿ ಮಾಡೇ ಮಾಡ್ತೀರಿ ಇದನ್ನ ಪ್ರಶ್ನೆನೇ ಇಲ್ಲ ಮಾನ್ಯ ಮಂತ್ರಿಗಳೇ ಒಂದೇ ನಿಮಿಷ ಇದು ಜಿಲ್ಲಾಧಿಕಾರಿಗಳಿಗೆ ಗೊತ್ತೇ ಇಲ್ಲ ಈ ಕಾಯ್ದೆ ಒಂದು ಇದೆ ಅಂತ ಹೇಳಿ ಬಹಳಷ್ಟು ಜಿಲ್ಲಾಧಿಕಾರಿಗಳಿಗೆ ಗೊತ್ತಿಲ್ಲ ಕೇವಲ ನೀವು ಯಾವುದು ಆಯ್ದ ಗ್ರಾಮಗಳನ್ನು ಮಾಡೋದಲ್ಲ ಇಡೀ ರಾಜ್ಯದ ಎಲ್ಲ ಈ ರೀತಿ ದಾಖಲೆ ರಹಿತ ಗ್ರಾಮಗಳು ಜನವಸತಿ ಪ್ರದೇಶ ಯಾವುದಿದೆ ಅದನ್ನು ಮಾಡ್ಲಿಕ್ಕೆ ಆದೇಶ ಕೊಡಿ ಅರ್ಜಿಗಳನ್ನು ಆಹ್ವಾನ ಮಾಡ್ಲಿಕ್ಕೆ ಅವ್ರಿಗೆ ಹೇಳಿ ಅಧಿಕೃತವಾಗಿ ಅವ್ರು ಮಾಡ್ತಾರೆ ಇಲ್ಲದ್ರೆ ನೀವು ಯಾವುದೋ ಒಂದು ಆಯ್ಕೆ ಮಾಡಿದಂತ 800 ಕೊಡ್ತೀನಿ 300 ಕೊಡ್ತೀನಿ ಅಂತ ಹೇಳಿದ್ರೆ ಹಾಗಾದ್ರೆ ಇವು ಉಳಿದಂತ ಎಲ್ಲ ಸರ್ ನಿಮ್ಮ ಕ್ಷೇತ್ರದಲ್ಲೂ ಇದೆ ಎಲ್ಲಾ ಗ್ರಾಮಗಳನ್ನು ಯಾವುದು ಈ ತರದ ಅರ್ಜಿಗಳು ಕೊಟ್ಟಿದ್ದಾರೆ ಕಂದಾಯ ಗ್ರಾಮಗಳನ್ನಾಗಬೇಕು ಅಷ್ಟು ಅರ್ಜಿಗಳ ಸಂಖ್ಯೆನ ಓದಿದ್ದೀನಿ ನಾನು ಇಷ್ಟು ಮಾಡಬೇಕು ಅಂತ ಅರ್ಜಿ ನಿರಂತರವಾಗಿ ಬರ್ತಾ ಇದೆ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡಿದ್ದೀರಿ ಸರ್ಕಾರ ಏನು ಇದನ್ನು ಕಂದಾಯ ಗ್ರಾಮ ಮಾಡಬೇಕು ಅನ್ನೋ ಏನು ಇದಿಲ್ಲ ಸಮಸ್ಯೆ ಏನಿಲ್ಲ ಮಾಡ್ತೀರಿ ನಾವು ಮಾಡೋದ್ರಿಂದ ಒಳ್ಳೆಯದು ಅಲ್ಲಿರೋ ಜನಗಳಿಗೂ ಒಳ್ಳೆಯದಾಗ್ತೈತೆ ಮತ್ತು ಸರ್ಕಾರದ ನೀತಿನೂ ಕೂಡ ಹೌದು ಇನ್ನೊಂದು ಫಾರೆಸ್ಟ್ ಜಮೀನಲ್ಲಿ ಇರ್ತಕ್ಕಂಥ ಗ್ರಾಮಗಳೇನಿದೆ ಕಂದಾಯ ಗ್ರಾಮ ಘೋಷಣೆ ಮಾಡೋಕ್ಕೆ ಸಮಸ್ಯೆ ಅಂತ ಹೇಳಿದ್ದಾರೆ ಈಗಾಗಲೇ ನಾನು ಫಾರೆಸ್ಟ್ ನಮ್ಮ ಮಂತ್ರಿ ಅವರ ಹತ್ರ ಮಾತಾಡಿದ್ದೀನಿ ಎರಡು ಸುತ್ತಿನ ಮಾತುಕತೆ ಆಗಿದೆ ನಮ್ಮ ಲಾ ಮಿನಿಸ್ಟ್ರು ಕೂಡ ನಮ್ಮ ಮೀಟಿಂಗಲ್ಲಿದ್ದರು ಇಡೀ ರಾಜ್ಯದಲ್ಲಿ ಸುಮಾರು 9.5 ಲಕ್ಷ ಹೆಕ್ಟೇರ್ ಜಮೀನು
ಈ ತರದ ಡಿಸ್ಪ್ಯೂಟ್ ಅಲ್ಲಿದೆ. ಅದರಲ್ಲಿ 6 ಲಕ್ಷ ಸುಮಾರು 6 ಲಕ್ಷ ಹೆಕ್ಟೇರ್ ಜಮೀನನ್ನು ವಾಪಸ್ ಕಂದಾಯ ಇಲಾಖೆಗೆ ಕೊಡ್ತಾರೆ. ಯಾವುದು ಡೀಮ್ಡ್ ಫಾರೆಸ್ಟ್ ಅಂತ ಇತ್ತು, ಆ ಡೀಮ್ಡ್ ಫಾರೆಸ್ಟನ್ನು ತೆಗೆದಾಕಿ 6.5 ಲಕ್ಷ ಜಮೀನನ್ನು ಕಂದಾಯಕ್ಕೆ ಕೊಡ್ತೀನಿ ಅಂತ, ಕಂದಾಯ ಇಲಾಖೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಒಂದು ಅಪೀಲ್ ಪೆಂಡಿಂಗ್ ಇದೆ. ಸೊ ಸುಪ್ರೀಂ ಕೋರ್ಟ್ಗೆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅಪೀಲ್ ಹಾಕಿ ಅದನ್ನು ಇಷ್ಟು ಜಮೀನನ್ನು ತೆಗೆದುಕೊಂಡು ಯಾರ್ಯಾರು ಉಳುಮೆ ಮಾಡ್ತಾ ಇದ್ದಾರೋ ಅವ್ರಿಗೆಲ್ಲರಿಗೂ ನಾವು ಕೊಡ್ತೀರಿ, ಕಂದಾಯ ಗ್ರಾಮಗಳು ಅದರಲ್ಲಿದ್ದರೆ ಕಂದಾಯ ಗ್ರಾಮಗಳನ್ನು ಮಾಡಿಕೊಡ್ತೀನಿ. ಅಲ್ಲ, ಕೊನೆಯದಾಗಿ ಅಶೋಕ್ ನಾಯ್ಕ್ ಏನಾದರೂ ಇದ್ದರೆ ಸಂಕ್ಷಿಪ್ತ ಕೇಳಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಶೋಕ್ ನಾಯ್ಕ್ 2016ರಲ್ಲೇ ಇದಕ್ಕೆ ಸಂಬಂಧಪಟ್ಟಾಗಿ ಆದೇಶ ಆಗಿದೆ. ಅದಕ್ಕೆ ಖಾಸಗಿ ಜಮೀನಾಗಿರ್ಬೋದು, ಸರ್ಕಾರಿ ಜಮೀನಾಗಿರ್ಬೋದು, ಅರಣ್ಯ ಪ್ರದೇಶ ಆಗಿರ್ಬೋದು, ಮೂರಕ್ಕೂ ಕೂಡ ಸರ್ಕಾರದಿಂದ ಆದೇಶ ಆಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಸೊ ಇಲ್ಲಿ ಇಲ್ಲಿ ಹೇಳುವಂಥದ್ದು ಸನ್ಮಾನ್ಯ ಸಚಿವರು ಹೇಳ್ತಾ ಇರುವಂಥದ್ದು ಕೇವಲ 7 ಗ್ರಾಮಗಳು ಮಾತ್ರ, 6 ಗ್ರಾಮಗಳು ಮಾತ್ರ ಒಂದೊಂದು ಕ್ಷೇತ್ರದಲ್ಲಿದೆ ಅಂತ ಹೇಳ್ತಾರೆ. ಅಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಕೆಳಕಂಡ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳೇನು ಅಂತ ಹೇಳಿದರೆ, ಆದೇಶದಲ್ಲಿರ್ತಕ್ಕಂಥದ್ದು 10 ಮನೆ ಅಥವಾ 50ಕ್ಕಿಂತ ಹೆಚ್ಚು ಮನೆಗಳಿರ್ತಕ್ಕಂಥ ಒಂದೊಂದು ಹಟ್ಸ್ಗಳನ್ನು ಅಂದರೆ ಒಂದೊಂದು ಪ್ರದೇಶಗಳನ್ನು ಕೂಡ ಆ ಗ್ರಾಮಗಳಿದ್ದು 50ಕ್ಕಿಂತ ಜಾಸ್ತಿ ಮನೆ ಇದ್ದರೆ ಅದಕ್ಕೊಂದು ಸ್ವತಂತ್ರ ಗ್ರಾಮ ಅಂತ ಘೋಷಿಸಬೇಕು. 10ಕ್ಕಿಂತ ಜಾಸ್ತಿ 49 ಇದ್ದರೆ ಪಕ್ಕದ ಗ್ರಾಮಕ್ಕೆ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಗ್ರಾಮದ ಜೊತೆಯಲ್ಲಿ ಅದನ್ನು ಸೇರ್ಪಡೆ ಮಾಡಿಕೊಂಡು ಕಂದಾಯ ಗ್ರಾಮ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಅಧಿಸೂಚನೆ ಹೊರಡಿಸಿದೆ ಮತ್ತು ಆದೇಶ ಮಾಡಿದೆ. ಆದರೆ ಯಾವ ಜಿಲ್ಲೆಗಳಲ್ಲೂ ಕೂಡ, ಯಾವ ಕ್ಷೇತ್ರದಲ್ಲೂ ಕೂಡ ಈ ರೀತಿ ಯಾವ ಅಧಿಕಾರಿಗಳು ಕಾರ್ಯೋನ್ಮುಖರಾಗಿಲ್ಲ, ಇದು ಬಹಳ ದೊಡ್ಡ ಸಮಸ್ಯೆ. ಮಾನ್ಯ ಸಚಿವರು ಅಶೋಕ್ ನಾಯ್ಕ್, ಒಂದೇ ನಿಮಿಷ, ಮಾನ್ಯ ಸಚಿವರಲ್ಲಿ ಇದನ್ನು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ಗಳು ಸ್ಪೀಡಪ್ ಮಾಡಿಸೋದಕ್ಕೆ ನೀವೇನು ಸೂಚನೆ ಕೊಡ್ತೀವಿ ಅನ್ನೋದನ್ನು ಕೊಡಿ, ಆಗ ಸ್ಪೀಡಪ್ ಆಗುತ್ತೆ. ಇಲ್ಲಾಂದರೆ ನೀವು ಈ ಸಂಖ್ಯೆ ಓದಿರೋದು ನೋಡಿದರೆ ಇನ್ನು 50 ವರ್ಷ ಆದರೂ ಇದು ಮುಗಿಯೋದಿಲ್ಲ. ಹಾಗಾಗಿ ಅಂದರೆ ನೀವು ನಿಮ್ಮ ಅಧಿಕಾರಿಗಳಿಗೆ ಬಿಗುವಾದ ಸೂಚನೆ ಕಳಿಸಿ, ಇದು ಯಾವ್ಯಾವುದು ಮಾಹಿತಿಗಳನ್ನು ಸಂಗ್ರಹಿಸಿ ಕಳಿಸ್ಬೇಕು. ನೀವು ಅವ್ರು ಕಳಿಸಿದ್ರಷ್ಟೇ ನೀವು ಮಾಡೋರು, ಆದರೆ ಅವ್ರು ನಿಮಗೆ ಕಳಿಸೋದಿಲ್ಲ ಅಲ್ಲಿ ಇರೋ ಅಧಿಕಾರಿಗಳು. ಹಾಗಾಗಿ ತಾವು ಅವರಿಂದ ಮಾಹಿತಿ ತರಿಸೋದಕ್ಕೆ ಏನೋ ಒಂದು ಸ್ಪಷ್ಟ ಸೂಚನೆಗಳನ್ನು ಕೊಡೋದು ಒಳ್ಳೆಯದು. ನಾನು ಆ ಥರದ ಎಲ್ಲ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟು ಯಾವುದ್ಯಾವುದು ಪೆಂಡಿಂಗ್ಸ್ ಇದೆ ಅದನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು ಅಂತ ಸೂಚನೆಯನ್ನು ಕೊಡ್ತೀವಿ. ಓಕೆ, ಉಮಾನಾಥ್ ಎ ಕೋಟ್ಯಾನ್ ಬಂದಿದ್ರಲ್ಲ ಬೆಳಗ್ಗೆ ನನ್ನ ಹತ್ರ. ಕೃಷ್ಣಾರೆಡ್ಡಿ ಎಂ, ಚುಕ್ಕೆ ಗುರುತಿನ ಪ್ರಶ್ನೆ 28 ನಾನು ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಲೋಕೋಪಯೋಗಿ ಸಚಿವರಿಗೆ ಕೇಳ್ತಾ ಇದ್ದೇನೆ. ಉಮಾನಾಥ್ ಕೋಟ್ಯಾನ್, ಮಾನ್ಯ ಅಧ್ಯಕ್ಷರ ಉತ್ತರ ಒದಗಿಸಲಾಗಿದೆ. ಉತ್ತರವನ್ನು ಮಾನ್ಯ ಸಚಿವರು ಕೊಟ್ಟಿದ್ದಾರೆ. 2017-18 ಮಂಗಳಪೇಟೆ, ನನ್ನ ಕ್ಷೇತ್ರದ ಮಂಗಳಪೇಟೆ MRPL ಬಜಿಪೆ ಪೇಟೆಯಿಂದ ಆಗಿ ಹಾದು ಹೋಗಿ ಕೈಕಂಬ ಗುರುಪುರ ಕೈಕಂಬಕ್ಕೆ ಹೋಗುವಂಥ ರಸ್ತೆ ಟೆಂಡರ್ ಆಗಿ ಕಾಂಟ್ರಾಕ್ಟರ್ ಶರೀಫ್ ಕನ್ಸ್ಟ್ರಕ್ಷನ್ ಎಂಬುವರು ಅರ್ಧಂಬರ್ಧ ಕೆಲಸವನ್ನು ಮಾಡಿ ಇವತ್ತಿಗೂ ಆ ಕೆಲಸ ಅರ್ಧದಲ್ಲಿ ನಿಂತಿದೆ. ಎಷ್ಟು ಸಲ ಅದರ ಬೆನ್ನು ಹಿಡಿದ್ರು, ಸಂಬಂಧಪಟ್ಟಂಥ ಚೀಫ್ ಇಂಜಿನಿಯರ್ ಇರ್ಬೋದು, ಬೇರೆ ಬೇರೆ ಇಂಜಿನಿಯರ್ಗಳ ಬೆನ್ನು ಹಿಡಿದ್ರು, ಅದು ಆ ಕೆಲಸ ಆಗಲಿಲ್ಲ. ಏನು ಅಂತ ಹೇಳಿದ್ರೆ ಟೆಂಡರ್ ಕಾಂಟ್ರಾಕ್ಟರನ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ದಾರೆ ಅಂತ ಹೇಳ್ತಾರೆ. ಆದರೆ ನಮ್ಮ ಆ ರಸ್ತೆಯ ಗತಿ ಏನು, ಮುಂದೆ ಏನಾಗ್ತದೆ, ಇದರ ಬಗ್ಗೆ ಇದರಲ್ಲಿ ಮಾಹಿತಿ ಇಲ್ಲ. ದಯವಿಟ್ಟು ಸಚಿವರು ಇದಕ್ಕೆ ನನಗೆ ಮಾಹಿತಿಯನ್ನು ಕೊಡಬೇಕು. ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ಸ್ಪೆಸಿಫಿಕ್ಕಾಗಿ 3 ವರ್ಷದ್ದು ಮಾಹಿತಿಯನ್ನು ಕೇಳಿದಿರಿ, ಅನುಬಂಧ 1-2 ಒದಗಿಸಿದೆವು. ತಾವೀಗ ಏನು ಹೇಳಿದಿರಿ, ಸ್ಪೆಸಿಫಿಕ್ ವರ್ಕು ಕಾಂಟ್ರಾಕ್ಟರ್ ಬಿಟ್ಟು ಹೋಗಿದ್ದಾನೆ, ಬ್ಲ್ಯಾಕ್ ಲಿಸ್ಟ್ ಆಗಿದೆ ಅಂತ, ಅದನ್ನು ಖಂಡಿತವಾಗಿಯೂ ತರಿಸಿ ನೋಡಿ ಅದನ್ನು ಮರು ಟೆಂಡರ್ ಮಾಡಲಿಕ್ಕೆ ಕ್ರಮ ತೊಳ್ತೀವಿ. ಧನ್ಯವಾದ. ಸನ್ಮಾನ್ಯ ಅಧ್ಯಕ್ಷರೇ, ಕೋಟ್ಯಾನ್ ಅವರದ್ದು ಮುಕ್ತಾಯ ಆಯಿತು. ಎಂ ಕೃಷ್ಣಾರೆಡ್ಡಿ ಅಧ್ಯಕ್ಷ, ಇದಕ್ಕೆ ಸಂಬಂಧ ಅಧ್ಯಕ್ಷರೇ ಒಂದೇ ನಿಮಿಷ, ನಮ್ಮ ಲೋಕೋಪಯೋಗಿ ಸಚಿವರಲ್ಲಿ ಮನವಿ ಮಾಡೋದೇನೆಂದರೆ ಸರ್, ರಾಜ್ಯದ CRF ಫಂಡಿಂದ ನನ್ನ ಕ್ಷೇತ್ರದಲ್ಲೇ ಸುಮಾರು 2 ರಸ್ತೆಗಳು, ಸರ್ಕಿಟ್ ಹೌಸ್ ರೋಡು, ಬೀರಿಂಡ್ ರಸ್ತೆ, 20 ಕೋಟಿಗೆ ಟೆಂಡರ್ ಆಗಿದೆ. ರೋಡನ್ನ ಸಂಪೂರ್ಣ ಅಗದ್ಬಿಟ್ಟಿದ್ದಾನೆ ಅವನು, ಕೆಲಸ ಪ್ರಾರಂಭ ಮಾಡ್ತೀನಿ ಅಂತೇಳಿ. ಈಗ ಅವನು ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾನೆ ಸರ್. ಅವನಿಗೆ ನಾವು KDP ಮೀಟಿಂಗಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲೇ ಇದ್ದಾರೆ ಸರ್, ಅವರು ಕೆಲಸ ಮಾಡ್ತಾ ಇಲ್ಲ, ಇಲ್ಲ ರದ್ದು ಮಾಡಿಲ್ಲ, ಅವರು CRF ಫಂಡಲ್ಲಿ ಮಾಡಲ್ಲ. ಅದನ್ನ ಆಲ್ಟರ್ನೇಟಿವ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಿ ಅಂತ. ಸನ್ಮಾನ್ಯ ಸಭಾಧ್ಯಕ್ಷರೇ, GT ದೇವೇಗೌಡರು ಹೇಳಿದಂಥ ಕೆಲಸದ ಬಗ್ಗೆ ಮಾಹಿತಿ ತರಿಸಿ ಏನು ಕ್ರಮ ತೊಗೊಳ್ಬೇಕು ತೊಗೊಳ್ತೇನೆ. ಓಕೆ, ಕೃಷ್ಣಾರೆಡ್ಡಿ ಎಂ ಬಂದಿಲ್ಲ. ಕೆ ಮಹಾದೇವ್ ಬಂದಿಲ್ಲ. ಹಾಲಪ್ಪ ಬಸಪ್ಪ ಆಚಾರ್ ಸರ್, ಪ್ರಶ್ನೆ 183 ಮಾನ್ಯ ಕೃಷಿ ಸಚಿವರಿಗೆ. ಅಧ್ಯಕ್ಷರೇ,
ಉತ್ತರವನ್ನು ಒದಗಿಸಲಾಗಿದೆ. ಸರ್, ಉತ್ತರದಲ್ಲಿ ಭಾಳ ಸ್ಪಷ್ಟವಾಗಿ ನೀವೇ ಹೇಳಿದ್ದೀರಿ, 246 ಹುದ್ದೆಗಳಿಗೆ 141 ಹುದ್ದೆ, ಅಂದರೆ 105 ಹುದ್ದೆಗಳ ಕೊರತೆಯಿಂದ ಅನೇಕ ತೊಂದರೆಗಳನ್ನು ಬಹುಶಃ ನಾವು ಅಲ್ಲಿ ಭಾಗದ ರೈತರು ಅನುಭವಿಸ್ತಾ ಇದ್ದಾರೆ. ನಿಮಗೆ ಒಂದೇ ಉದಾಹರಣೆ ಹೇಳೋದು, ನಾನು ನಿಮಗೆ ಜಿಲ್ಲೆಯಲ್ಲಿ 22.5 ಲಕ್ಷ ರೈತರಿದ್ದರೆ ಅದರೊಳಗೆ ಏನಂತಂದರೆ, ಈಗ ನಾವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆ ಒಳಗೆ ಕೊಟ್ಟಿರ್ತಕ್ಕಂಥ ಅರ್ಜಿದ ಒಂದು ಉದಾಹರಣೆ ನಿಮ್ಗೆ ಹೇಳೋದು, 161,000 ಅರ್ಜಿ ಕೊಟ್ಟಿದ್ದರೆ ಅದರೊಳಗೆ 157,000 ಕೊಟ್ಟರು, ಇನ್ನೂ ಸುಮಾರು 9,000 ಇವತ್ತು ರೈತರಿಗೆ ಕೊಡೋಕ್ಕಾಗಲ್ಲ, ದಿನ ಅಡ್ಡಾಡ್ತಾರೆ ಅವರು. ಏನಂತಂದರೆ, ನಮಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ, ಅದಾಗಿಲ್ಲ ಅಂತಂದರೆ ಅದಕ್ಕೆ ಪೂರ್ತಿ ಯಾಕೆ ಆಗ್ತಾಯಿಲ್ಲ ಅಂದರೆ ಸರಿಯಾದ ಸಿಬ್ಬಂದಿ ಕೊರತೆ ಇರೋದರಿಂದ ಇವತ್ತು ಆ ತೊಂದರೆಯನ್ನು ಅನುಭವಿಸಕತ್ತಾರೆ. ಆ ತೊಂದರೆ ಅನ್ನೋದನ್ನು ಏನಂದರೆ ನೀಗಿಸ್ಬೇಕಾಗಿದ್ದು ಭಾಳ ಅವಶ್ಯಕ. ಅದಕ್ಕೆ ಏನು ಕ್ರಮ ತೊಗೊಳ್ತಿರೋ, ನೀವು ಹೆಂಗೆ ತುಂಬ್ತಿರೋ, ಅದನ್ನು ನೀವು ಸರ್ಕಾರದಿಂದ ಆದಷ್ಟು ಬೇಗ ಅದನ್ನು ನಿವಾರಣೆ ಮಾಡಿದರೆ ಆ ಭಾಗಕ್ಕೆ ಬೇಕಾಗಿರ್ತಕ್ಕಂಥ ಅಲ್ಲೇನು ಮಾಹಿತಿನೂ ಒದಗಿಸೋಕ್ಕಾಗ್ತಾಯಿಲ್ಲ, ಸೌಲಭ್ಯನೂ ಸಿಗ್ತಾಯಿಲ್ಲ, ಹಾಗಾಗಿ ತೊಂದರೆ ಆಗ್ತದೆ. ಸರ್, ಇನ್ನೊಂದು ಆಮೇಲೆ ಕೇಳಿ, ಮತ್ತೊಂದು ಆಮೇಲೆ ಆದರೆ ಇದರೊಳಗೇನೆ ಅದವ್ರಿಗೆ ಕ್ವಶನ್ ಒಟ್ಟು ಕೇಳಿಬಿಡ್ತೀನಿ, ಆ ನಂತರ ಹೇಳಿದರೆ ನನಗೆ ಕ್ಲಾರಿಫೈ ಮಾಡ್ಕೊತೀನಿ. ಇನ್ನೊಂದು ಲಾಸ್ಟ್, ನಿಮ್ಗೆ ಹೊರಗುತ್ತಿಗೆ ಆಧಾರದ ಮೇಲೆ ಇವತ್ತು ನೇಮಕ ಮಾಡ್ಕೊಂಡಿರ್ತಾರೆ, ಅದಕ್ಕೇನಂದ್ರೆ ಸರಿಯಾದ ಏನು ಮಾನದಂಡ ಅಂದ್ರೆ ಸರ್ಕಾರದ ಮಾರ್ಗಸೂಚಿ ಅಂತ ಹೇಳ್ಯಾರ ನಿಮ್ಮ ಇಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರದೊಳಗೆ. ಮಾರ್ಗಸೂಚಿ ಏನದ, ಮಾನದಂಡ ಏನಕ್ಕೆ ಅಂತ ಕೇಳಿದ್ದೆ ನಾನು. ಯಾಕಂದರೆ ಅಲ್ಲಿ ಯಾರು ಟೆಕ್ನಿಕಲಿ ಯಾರು ಪ್ರಾಪರ್ ಏನಂತಂದರೆ ಕೆಲಸ ಮಾಡಲಾರ್ದಂತಾರ, ಬೇಕಾಬಿಟ್ಟೆ ತುಂಬ್ಕೊಂಡಾರ, ತುಂಬ್ಕೊಂಡಿರೋದ್ರಿಂದ ಅಲ್ಲಿ ಏನು ಸರಿಯಾದ ಕೆಲಸ ಆಗ್ತಾಯಿಲ್ಲ, ತೊಂದರೆ ಆಗ್ತಾಯಿದೆ. ಅದಕ್ಕೇನಾದರೂ ಒಂದು ಮಾನದಂಡನ ಅಥವಾ ನಿಮಗೇನಾದರೂ ಒಂದು ಮಾರ್ಗಸೂಚಿನ ಕರೆಕ್ಟ್ ಮಾಡಿ ಕೊಟ್ಟರೆ ಅಲ್ಲಿ ಏನಂದರೆ ಅವ್ರನ್ನ ತೊಗೊಂಡ್ರೆ ಅಲ್ಲಿ ಏನಂದರೆ ಕೆಲಸ ತೊಗೊಳಕ್ಕಾಗತ್ತೆ. ಸಚಿವರು, ಅಧ್ಯಕ್ಷರೇ, ರಾಜ್ಯದಲ್ಲಿ 8,149 ಕೃಷಿ ಇಲಾಖೆ ಹುದ್ದೆಗಳಲ್ಲಿ 4,303 ಹುದ್ದೆಗಳು ಭರ್ತಿಯಾಗಿದೆ, 3,846 ಹುದ್ದೆಗಳು ಖಾಲಿ ಇದ್ದಾವೆ. ಈಗ ಸದ್ಯ ಕೊರತೆ ಇದೆ, ಅಧಿಕಾರಿಗಳ ಕೊರತೆ ಇದೆ, ಆದರೆ ತುಂಬಲಿಕ್ಕೆ ಆರ್ಥಿಕ ತೊಂದರೆ ಇರೋದರಿಂದ ಈ ವರ್ಷ ಯಾವುದೇ ಮಾಡಬಾರ್ದು ಅನ್ನೋಂಥದ್ದು ಸರ್ಕಾರದ ಆದೇಶ. ಆದಾಗ್ಯೂ ಕೃಷಿ ಚಟುವಟಿಕೆಗಳು ಮತ್ತು ಕೃಷಿ ಇಲಾಖೆ ಸಮರ್ಪಕವಾಗಿ ನಡೆಯಬೇಕು ಅನ್ನೋಂಥ ಉದ್ದೇಶದಲ್ಲಿ 2,235 ಹುದ್ದೆಗಳನ್ನು ಹೊರಗುತ್ತಿಗೆಯಲ್ಲಿ ನಾವು ನೇಮಕ ಮಾಡಿಕೊಂಡಿದ್ದೇವೆ. ಮತ್ತು ಕೊಪ್ಪಳದಲ್ಲಿ ಈಗಾಗಲೇ ಹೇಳಿದಂಗೆ 105 ಜನ ಹುದ್ದೆ ಖಾಲಿ ಇದೆ ಅಂತ ಹೇಳಿದ 100ರಲ್ಲಿ, ಅದಕ್ಕೆ ಹೊರಗುತ್ತಿಗೆಯಲ್ಲಿ ಆಯ್ಕೆ ಮಾಡಿಕೊಂಡಿದ್ದೀವಿ. ಹೊರಗುತ್ತಿಗೆಯಲ್ಲಿ ಮಾಡಬೇಕಾದ್ರೆ BSc AG ಗ್ರ್ಯಾಜುಯೇಟ್ಸು ಮತ್ತು MSc AG ಗ್ರ್ಯಾಜುಯೇಟ್ಸ್ ಏನಿರ್ತಾರೆ ಅವ್ರನ್ನ ರೈತ ಸಂಪರ್ಕ ಕೇಂದ್ರದಲ್ಲಿ ಆತ್ಮ ಮತ್ತು ಬಿ ಆತ್ಮದಲ್ಲಿ MSc AG ಆದವ್ರನ್ನ ನಾವು ನೇಮಕ ಮಾಡಿಕೊಳ್ತೇವೆ. ಆದಾಗ್ಯೂ ಕೂಡ ಮತ್ತು ಕಿಸಾನ್ ಸಮ್ಮಾನ ಯೋಜನೆಯಲ್ಲಿ ಈಗೇನು ಸಂಪೂರ್ಣ ಮಾಹಿತಿ ಸಿಕ್ಕಿಲ್ಲ ಅಂತ ಹೇಳ್ತಾರೆ, ಆ ಮಾಹಿತಿಯನ್ನು ಒದಗಿಸ್ಲಿಕ್ಕೆ ಅಲ್ಲಿ ಪ್ರತಿ ತಾಲೂಕಿಗೆ ಒಬ್ಬೊಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಇದ್ದಾರೆ, ಅವ್ರದ್ದೇನಾದರೂ ತೊಂದರೆ ಇದ್ದರೆ ಅವುಗಳನ್ನು AD ಅವ್ರ ಗಮನಕ್ಕೆ ತಂದರೆ, ಕೆಲವು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಅಕೌಂಟ್ ನಂಬರು ಸರಿಯಾಗಿರೋದಿಲ್ಲ, ಅದನ್ನು ತಕ್ಷಣ ಹೋಗಿ ನಮ್ಮ AD ಆಫೀಸಲ್ಲಿ ಅಥವಾ ಅಗ್ರಿಕಲ್ಚರ್ ಆಫೀಸಲ್ಲಿ ಹೇಳಿದರೆ ಅದನ್ನು ತಕ್ಷಣ ನಾವು ವೆರಿಫೈ ಮಾಡಿಬಿಟ್ಟು ಅದನ್ನು ಕೊಡಲಿಕ್ಕೆ ಅನುವು ಮಾಡಿಕೊಡ್ತೇವೆ ಅನ್ನೋಂಥ ಭರವಸೆ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷ, ಸರ್ವೆ ಕಾರ್ಯಕ್ರಮ ಸರ್ವೆ ಮಾಡೋ ಮುಂದೂ ಕೂಡ ಈ ನಿಮ್ಮದು ಸಿಬ್ಬಂದಿಗಳ ಕೊರತೆ ಅಥವಾ ದೊಡ್ಡದು ತೊಂದರೆ ಹೇಳ್ತಾರಲ್ಲಿ, ಅದಕ್ಕೆ ದಯವಿಟ್ಟು ಅದಕ್ಕೆ ಏನಾದರೂ ನೀವು ಬೇಗ ಏನಂದರೆ ಸ್ವಲ್ಪ ಹೊರಗುತ್ತಿಗೆನೇ ತೊಗೊಳ್ಳೋದಾದ್ರೂ ಕೂಡ ತೊಗೊಂಡು ನೀವು ಫುಲ್ಫಿಲ್ ಮಾಡಿದ್ರೆ ಅಲ್ಲಿ ರೈತರು ಕೊಡಬೇಕಾದಂಥ ಸರ್ಕಾರದ ನಿಮ್ಮ ಯೋಜನೆಗಳನ್ನು ಮುಟ್ಸೋಕ್ಕಾಗುತ್ತೆ. ಆ ಕಾರಣಕ್ಕಾಗಿನೇ ನಾನು ಇದನ್ನು ಒತ್ತಾಯ ಮಾಡ್ತಾ ಇರೋದು ತಮಗೆ. ಅಧ್ಯಕ್ಷ ಮಾಡ್ತೀನಿ. ಓಕೆ ಅಧ್ಯಕ್ಷರೇ, ಅಲ್ಲ ಇದೊಂದು ಗಂಭೀರವಾದ ಪ್ರಶ್ನೆ. ಈಗ 140-150 ಜನ ಇರತ್ತ ಕಡೆ 12 ಜನ 20 ಜನ ಕೆಲಸ ಹೆಂಗೆ ಮಾಡೋಕ್ಕೆ ಸಾಧ್ಯ? ಕೃಷಿ ಇಲಾಖೆ ಪ್ರಧಾನವಾದ್ದು, ಕೃಷಿ ಇಲಾಖೆಗೆ ಇವತ್ತು ಬಂದಿರತಕ್ಕಂಥ ಸಚಿವರು ಪಾಪ ಹೋಗಿ ಅಲ್ಲೆಲ್ಲ ಗೊಬ್ಬರ ಚೆಲ್ಲಿ ಒಳ್ಳೆ ಜನಗಳಲ್ಲಿ ಜಾಗೃತಿ ಮೂಡಿಸ್ತಾ ಇದ್ರೆ ನಾನು ಒಪ್ಕೋತೀನಿ. ಆದರೆ ನೀವು ಕೊಟ್ಟು ಗೊಬ್ಬರ ಕೊಡೋಕ್ಕೆ ತಗೊಂಡೋಗಿ ಹಳ್ಳಿಲಿ ಅವ್ರ ಹೊಲಕ್ಕಿಂತ ಗೊಬ್ಬರ ಹಾಕಿ ಅಂತ ಹೇಳೋರಿಲ್ವಲ್ಲ, ಇಳ್ಳಕ್ಕೆ ಔಟ್ ಸೋರ್ಸಲ್ಲು ತಗೊಂಡಿಲ್ಲ, ಯಾರನ್ನೂ ತಗೊಂಡಿಲ್ಲ, ಅನುಗಾರ ಅಂತ ತಗೋತಾರೆ, ಅವ್ರಿಗೆ ಹಗ್ಗಿಲ್ಲ ಮೂಗ್ದಾರಿಲ್ಲ, ಅವ್ರು ಬಂದಾಗ ಬರ್ತಾರೆ ಹೋದಾಗ ಹೋಗ್ತಾರೆ, ಅವ್ರು ನಮಗೆ ಸಂಬಳ ಕೊಟ್ಟರಲ್ಲ ಅಂತಾರೆ. ಈ ಪರಿಸ್ಥಿತಿನಲ್ಲಿ ಕೃಷಿ ಇಲಾಖೆ ನಡೆಯೋದಾದರೆ ಈ ದೇಶಕ್ಕೆ ಗಂಡಾಂತರ ಬರಲ್ವಾ? ಮಹಾತ್ಮ ಗಾಂಧೀಜಿ ಏನು ಹೇಳಿ ಸತ್ರು? ಅವ್ರು ಹೇಳಿದರು ಈ ರೈತನ ಕಣ್ಣಲ್ಲಿ ಕಣ್ಣೀರು ತರಿಸ್ಬೇಡಿ, ಮುಕ್ಕಾಲು ಭಾಗ ರೈತರು ಈ ದೇಶದ ವ್ಯವಸಾಯ ಮಾಡ್ತಾರೆ ಅಂತ. ಆ ರೈತರು ಕಣ್ಣಲ್ಲಿ ಕಣ್ಣೀರು ಬರ್ತಾ ಇದ್ದಾವೆ ಇವತ್ತು, ನೀವು ಕೊಟ್ಟಂತ ಸವಲತ್ತನ್ನು ತಲುಪ್ಸಕ್ಕೆ ಜನ ಇಲ್ಲ.
ಕೋಟಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಹಣ ಬರುತ್ತೆ. 113 ಜನ ಅಧಿಕಾರಿಗಳದು ಸ್ಯಾಂಕ್ಷನ್ ಪೋಸ್ಟ್ ಇರೋದು, ಇರೋದು 10 ಜನ ಅವರಂತ. 113ಕ್ಕೆ 10 ಜನ ಅಂತ ಮೊನ್ನೆ ನಮ್ಮ ಗೋಪಾಲಯ್ಯ ಸಾಹೇಬ್ ಇಲ್ಲೇ ಇದ್ದಾರೆ ಮಂತ್ರಿಗಳು, ಅವ್ರ ಸಮ್ಮುಖದಲ್ಲೇ ಅಧಿಕಾರಿಗಳು ಹೇಳಿದ್ದು 113 ಜನಕ್ಕೆ ಬರೀ 113 ಜನ. ನಾನು ಹೇಳೋದು ಈ ಥರ ಆದರೆ 50 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಹಣ ಬರುತ್ತೆ, ಅದನ್ನು ವಿನಿಯೋಗ ಮಾಡೋದು ಯಾರು ಅಧಿಕಾರಿಗಳು? ಓಕೆ ಸಚಿವರು, ಕೇಳೋಣ ಸಚಿವರು. ದಯಮಾಡಿ ಅದನ್ನು ಕೂಡಲೇ ಫಿಲಪ್ ಮಾಡೋದಕ್ಕೆ ಹಣಕಾಸು ಇಲಾಖೆ ಮಾಡಿಸ್ತಾ ಇತ್ತು. ಈಗಾಗಲೇ ಹೇಳಿದೆ ಅಧ್ಯಕ್ಷರೇ, 3,846 ಹುದ್ದೆಗಳು ಖಾಲಿ ಇದ್ದಾವೆ ಅಂತ. ಈ ಕೋವಿಡ್ ಇರೋದ್ರಿಂದ ಈ ವರ್ಷ ಯಾವುದೇ ಅಪಾಯಿಂಟ್ಮೆಂಟ್ಗೆ ಸರ್ಕಾರ ಅನುಮತಿ ಕೊಟ್ಟಿಲ್ಲ. ಅದು ಹೇಳ್ತೀನಿ ಹೇಳ್ತೀನಿ ಒಂದು ನಿಮಿಷ. ಕೋವಿಡ್ ಇದಕ್ಕೂ ಸಂಬಂಧ ಹೋಗಲಿ, ಈ ರಾಜ್ಯ ಔಟ್ ಸೋರ್ಸ್ ಉತ್ತರ ಗುತ್ತಿಗೆ ಆಧಾರದ ಮೇಲೆ ನಡೀತಾ ಇರೋದು ಎಲ್ಲ ಇಲಾಖೆ. ನಿಮ್ಮ ಇಲಾಖೆಗೂ ನೇಮಿಸ್ಕೊಳ್ಳಿ, ಅಟ್ ಲೀಸ್ಟ್ ಹೋಗ್ಲಿ. ನಾವೇನ್ ಬೇಡ ಅಂತ ಹೇಳಲ್ಲ, ಆ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡ್ಕೊಂಡು ಎಲ್ಲರನ್ನು ಬಿಡಿ. ನೀವು ಕೊಟ್ಟ ಗೊಬ್ಬರ, ನೀವು ಕೊಟ್ಟ ಸವಲತ್ತು ಕಾರಣ ಮಾಡಿದಿರಿ, ಅವ್ನು ನೋಡ್ಕೊಳಕ್ಕೆ ಯಾರಿಲ್ಲ. ಯಾವ ನೋಡ್ದ ಅವನೇ ಹೊಡೆದ, ಯಾವ ನೋಡ್ಕೊಂಡ ಅವನೇ ಹೊಡ್ಕೊಂಡ. ಈಗ ನಿನ್ನೆ ಮೊನ್ನೆ ನಾನು ಬಂದ ಮೇಲೆ ಹುದ್ದೆಗಳು ಖಾಲಿ ಕ್ರಿಯೇಟ್ ಆಗಿಲ್ಲ. ಅಲ್ಲ ಮೊದ್ಲಿಂದನು ಇದೆ, ಅವುಗಳನ್ನ ತುಂಬೇಕಾಗಿತ್ತು. ನಾ ಬಂದ ಮೇಲೆ ಕೋವಿಡ್ ಯಾವ ಹೆಂಗ ಕೃಷಿ ಇಲಾಖೆ ಉದ್ದಾರ ಆಗುತ್ತೆ? ಓಕೆ ಶಿವಲಿಂಗೇಗೌಡರು, ಸಚಿವರು ಉತ್ತರ ಹೇಳಿ. ಶಿವಲಿಂಗೇಗೌಡರು ವ್ಯಕ್ತಪಡಿಸ್ತಿರುವಂತ ಅಭಿಪ್ರಾಯ ಕೃಷಿಕರ ಬಗ್ಗೆ ಬಹಳ ಒಳ್ಳೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅವ್ರ ಬಗ್ಗೆ ಸಹಾನುಭೂತಿಯನ್ನು ತೋರಿಸ್ತಾರೆ, ಅದಕ್ಕೆ ಅವ್ರ ಧನ್ಯವಾದಗಳನ್ನು ಅರ್ಪಿಸ್ತಾ. ಮತ್ತೆ ರೇವಣ್ಣ ಅವರು ಕೂಡ ಹೇಳಿದರು, ಎಲ್ಲೆಲ್ಲಿ ಖಾಲಿ ಹುದ್ದೆಗಳಿದ್ದಾವೆ ಅವುಗಳನ್ನು ಟೆಂಪ್ರರಿ ಬೇಸಿಸ್ ಆಗಿ ಔಟ್ಸೋರ್ಸಲ್ಲಿ ನೇಮಕ ಮಾಡಿಕೊಂಡು ಕೃಷಿ ಚಟುವಟಿಕೆಗಳು ನಿರಂತರವಾಗಿ ನಡೆಯೋ ರೀತಿಯಲ್ಲಿ ಮಾಡ್ತೀವಿ. ಓಕೆ ಬೆಳ್ಳಿ ಪ್ರಕಾಶ್ ಅವರು, ಈ ನಿಮ್ದೊಂದು ಪ್ರಶ್ನೆ ಇದೆ, ಬಟ್ ಕಾಲಾವಕಾಶ ಕೇಳಿದ್ದಾರೆ, ಸೋಮವಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೊನ್ನೆ ಸಚಿವರು ಕೌನ್ಸಿಲ್ನಲ್ಲಿದ್ದಾರೆ, ಅವರು ಬೇರೆ ನನ್ನ ಹತ್ರ ಅವಕಾಶ ಕೇಳಿದ್ದಾರೆ. ನಿಮ್ದಕ್ಕೆ ಮತ್ತು HD ರೇವಣ್ಣ ಅವರು ನಿಮ್ದಕ್ಕೂ ಕಾಲಾವಕಾಶ ಕೇಳಿದ್ದಾರೆ ಸಚಿವರು, ಕೊಡಿಸ್ತೀನಿ ನಾನು ಉತ್ತರ ಕೊಡಿಸ್ತೀನಿ. TD ರಾಜೇಗೌಡರು, ಚುಕ್ಕೆ ಕುರಿತನ ಪ್ರಶ್ನೆ 156ನ್ನ ಮಾನ್ಯ ಕಂದಾಯ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. ಇದರಲ್ಲಿ ನಾನು ಕೇಳಿದ ಪ್ರಶ್ನೆಗೂ ಈ ಉತ್ತರಕ್ಕೂ ಯಾವುದೇ ತಾಳೆ ಆಗ್ತಾ ಇಲ್ಲ. ಇವತ್ತು ಇಡೀ ಬಹುಶಃ ನಮ್ಮ ಜಿಲ್ಲೆಯಲ್ಲಿದೆ, ನಾವು ಅನೇಕ ಗ್ರಾಮ ಸಭೆಗಳಲ್ಲಿ ಈ ವಿಚಾರವನ್ನು ಜಿಲ್ಲಾಧಿಕಾರಿಗಳ ಮತ್ತು ಕಂದಾಯ ಇಲಾಖೆಯ ಗಮನಕ್ಕೆ ತಂದಿದ್ದೇವೆ. ನಾವು ಆಕಾರ ಬಂದ್ನಲ್ಲಿರುವಂತೆ ಭೂ ವರ್ಗೀಕರಣ ಬಾಗಾಯಿತು, ತರಿ ಕುಸ್ಕಿ ಅಂಥೇಳಿ ನಮ್ಮದಾಗಿರ್ತದೆ. ಸಾಫ್ಟ್ವೇರ್ ದೋಷದಿಂದ ನಾವು ಪಾಣಿ ಪಡಿಬೇಕಾದ್ರೆ ಕೆಲವೊಮ್ಮೆ ಅಲ್ಲಿ ವಾಸ್ತವವಾಗಿ ಇರುವ ಬೆಳೆನೇ ಬೇರೆ, ಅಲ್ಲಿ ನಮ್ಮದಾಗಿರ್ತಕ್ಕಂಥದ್ದು ಬೇರೆ ಆಗಿರ್ತದೆ, ಮತ್ತು ಕೆಲವೊಮ್ಮೆ ಕಾಲಮ್ನಲ್ಲಿ ಬ್ಲ್ಯಾಂಕ್ ಬರ್ತದೆ, ಯಾವುದೇ ಬೆಳೆ ನಮ್ಮದಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಬ್ಯಾಂಕ್ನಲ್ಲಿ ಸಾಲ ಪಡೀಲಿಕ್ಕಾಗಲಿ ಅಥವಾ ಇನ್ಶೂರೆನ್ಸು ಬೇರೆ ಸರ್ಕಾರದ ಸವಲತ್ತನ್ನು ಪಡೀಲಿಕ್ಕೆ ರೈತರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಅನೇಕ ಸಭೆಗಳಲ್ಲಿ ಕಂದಾಯ ಸಚಿವರ ಕಂದಾಯ ಇಲಾಖೆಗಳ ಗಮನಕ್ಕೆ ಬಂದಿದೆ. ಕಳೆದ ಬಾರಿ ಕಂದಾಯ ಸಚಿವರು ಚಿಕ್ಕಬಳ್ಳೂರು ಜಿಲ್ಲೆಗೆ ಅತಿವೃಷ್ಟಿ ಹಾನಿ ಸಂದರ್ಭದಲ್ಲಿ ಬಂದಾಗಲೂ ಕೂಡ ನಾವು ಈ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ದು ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಕುಷ್ಕಿ ಸುಮಾರು 5,000 ರಿಂದ 15,000 ಇನ್ಶೂರೆನ್ಸು ಸಿಗ್ತದೆ ಮಾನ್ಯ ಸಭಾಧ್ಯಕ್ಷರೇ. ಆದರೆ ಅದೇ ಬೆಳೆ ಬಗಾಯ್ತಾಗಿದ್ದರೆ 50,000 ರಿಂದ 1,00,000 ವರೆಗೂ ಇನ್ಶೂರೆನ್ಸ್ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇವತ್ತು ಬ್ಯಾಂಕ್ನಲ್ಲಿ ಸಾಲ ಪಡೀಲಿಕ್ಕೂ ಕೂಡ ಏನು ಪಾಣಿಯಲ್ಲಿ ಬೆಳೆ ನಂಬುದಾಗಿದೆ ಅದರ ಆಧಾರದ ಮೇಲೆ ಸಾಲ ಕೊಡ್ತಾರೆ ಹೊರತು ಇವತ್ತೇನು ಕುಷ್ಕಿಗೆ ಮತ್ತು ಇರ್ತದೆ ಮೊನ್ನೆ ಸಭಾಧ್ಯಕ್ಷರೇ. ಹಾಗಾಗಿ ಇವತ್ತು ನಾನು ಮೊನ್ನೆ ಸಚಿವರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಇದನ್ನು ಸರಿಪಡಿಸ್ತಲೇ ಇದ್ರೆ ಅನೇಕ ತೊಂದರೆಗಳಾಗ್ತದೆ. ನಾವು ಕೇಳಿದ ಕೂಡಲೇ ಬ್ಯಾಂಕ್ನಲ್ಲಿ ಇವರೇ ನೀವು ಹೇಳಿದ್ರೆ ಅವ್ರ ಉತ್ತರ ಕೇಳೋಣ. ಅಲ್ಲ ಕಂದಾಯ ಸಚಿವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅಲ್ಲ ಅವ್ರು ಉತ್ತರ ಕೊಟ್ಟರು ಕಂದಾಯ ಸಚಿವರು ಕಂದಾಯ ಇಲಾಖೆಯಲ್ಲಿ ಅಲ್ಲ ಅವರು ಬೆಳೆ ದೃಢೀಕರಣ ಉತ್ತರ ಕೇಳಿಬಿಡಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸ್ಪಷ್ಟ. ಇನ್ನೇನಾದ್ರು ಕೇಳೋದಾದ್ರೆ ಕೇಳ್ಬೋದು ಆಮೇಲೆ. ಸಭಾಧ್ಯಕ್ಷರೇ,
ಈಗಾಗಲೇ ರಾಜೇಗೌಡರು ಕೇಳಿದಂಥ ಪ್ರಶ್ನೆಗೆ ನಮ್ಮ ಖುಷ್ಕಿ ಅಂತೇಳಿ ಪ್ರತಿ ಪಾಣಿ ಇದರಲ್ಲೂ ಬರ್ತಾ ಇದೆ ಅಂತೇಳಿ, ಖುಷ್ಕಿ ತರಿ ಭಾಗಾಯಿತು, ಇದು ಪರ್ಮನೆಂಟ್, ಅದು ಆ ಥರದ ಒಂದು ಸಾಫ್ಟ್ವೇರು ಮೊದಲೇನಿರ್ತದೋ ಅದು ಬರುತ್ತೆ. ಅದನ್ನೇನಾದರೂ ಬದಲಾವಣೆ ಮಾಡಬೇಕಾದ್ರೆ ಅವರು 122B ಪ್ರಕಾರ ಅವರು ಡಿ ಸಿಗೆ ಆದೇಶ ಮಾಡಬೇಕದು. ಡಿ ಸಿಗೆ ಅರ್ಜಿ ಕೊಟ್ಟು ಆದೇಶ ಮಾಡಿದ್ರೆ ಅದು ಚೇಂಜ್ ಆಗ್ತದೆ. ಪ್ರತಿ ವರ್ಷವೂ ಕೂಡ ಬೆಳೆದೇನು ಬೆಳೀತಾರೆ ಅವರು, ಭತ್ತ ರಾಗಿ ಏನೇನು ಕಬ್ಬು ಏನು ಬೆಳೀತಾರೋ ಅದು ಪ್ರತಿ ವರ್ಷ ಎಂಟ್ರಿ ಆಗ್ತಾ ಇರ್ತದೆ. ಆ ದೃಷ್ಟಿಯಿಂದ ಬೆಳೆ ಸಾಲ ಪಡೆಯುವಂಥದ್ದಕ್ಕೆ ಯಾವುದೇ ರೀತಿ ಸಮಸ್ಯೆ ಬಂದಿಲ್ಲ. ಇದುವರೆಗೂ ಯಾವುದೇ ರೀತಿ ರೈತರಿಂದ ಅರ್ಜಿನೂ ಕೂಡ ಬಂದಿಲ್ಲ ನಮಗೆ ಬೆಳೆ ಪರಿಹಾರ ಪಡೆಯುವಂಥದ್ದಕ್ಕೆ ಸಮಸ್ಯೆ. ಹಾಗಲ್ಲ, ಅದು ಈಗ ಅಧಿಕಾರಿಗಳು ಕೊಡೋ ಉತ್ತರ ನಿಮಗೆ ಕೊಟ್ಟಿದ್ದೇ ಇದೆ, ಎಲ್ಲರನ್ನೂ ದಾರಿ ತಪ್ಪಿಸ್ತಾರೆ ನಿಮಗೂ ಗೊತ್ತಿದೆ. ಪೀಕ್ ಪಾಣಿ ಅಂತ ಮಾಡ್ತಾರೆ ಪ್ರತಿ ವರ್ಷ, ನೀವೇನು ಮಾಡಿದಿರಿ ಪೀಕ್ ಪಾಣಿ ಮಾಡಲಿಕ್ಕೆ? ಈ ವರ್ಷ ಕೃಷಿ ಇಲಾಖೆಯವರು ಸ್ವಂತ ಮಾಡಬೇಕು ಅಂತ ಹೇಳಿದರು, ಅಪ್ಲೋಡ್ ಮಾಡ್ಕೋಬೇಕು ಅಂತ. ನೀವು ಇದುವರೆಗೆ ಏನಾಗಿತ್ತು ಅಂದರೆ ಯಾರಿಗೋ ಪ್ರೈವೇಟ್ದವ್ರಿಗೆ ಕೊಟ್ಟಿದ್ರಿ, ಆ ಪ್ರೈವೇಟ್ದವರು ವಿಎಗಳು ಸೇರಿ ಅಲ್ಲಿಂದ ಅಪ್ಲೋಡ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆ ಅಪ್ಲೋಡ್ ಆಗಿದ್ದು ಇಲ್ಲಿ ಬೆಂಗಳೂರಿಗೆ ಬರುತ್ತೆ, ಬೆಂಗಳೂರಿನಲ್ಲಿ ಅದನ್ನು ನೀವು ಏನು ಪೀಕ್ ಪಾಣಿಗೆ ಟ್ರಾನ್ಸ್ಫರ್ ಮಾಡಬೇಕು ಆರ್ ಟಿ ಸಿಗೆ, ಅಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ನನ್ನ ಅನುಭವವೂ ಹೌದು, ಇದು ಇಡೀ ರಾಜ್ಯದ ಜನರ ಅನುಭವ, ಸರಿ ಆಗ್ತಾ ಇಲ್ಲ ಅದು. ತಾವು ಅದನ್ನು ಸೀರಿಯಸ್ ಆಗಿ ಮಾನಿಟರ್ ಮಾಡಿದೋದ್ರೆ ಇಲ್ಲಿ ಕೊಟ್ಟಿರೋ ಪ್ರೈವೇಟ್ ಏಜೆನ್ಸಿಯವರು ಸರ್ಕಾರದ ಮರ್ಯಾದೆ ಪೂರ್ಣ ತೆಗೆದು ಹಾಕ್ತಾರೆ. ಅಲ್ಲಿ ನಮ್ದು ಅಡಿಕೆ ತೋಟ ಇದೆ, ಅಲ್ಲಿ ಕಾಫಿ ತೋಟ ಇದೆ, ತೆಂಗಿನ ತೋಟ ಇದೆ, ರಬ್ಬರ್ ತೋಟ ಇದೆ, ಇನ್ಯಾವುದೋ ಇದೆ, ಅದಕ್ಕೆಲ್ಲ ನೀವು ಖುಷ್ಕಿ ಅಂತ ಬರೆದು ಕಳಿಸಿ. ನಮ್ಮ ಸರ್ಕಾರಿ ಸಹಕಾರಿ ಸಂಘದವ್ರು ಸಾಲ ಕೊಡೋದಿಲ್ಲ. ಅಲ್ಲ ಅಧ್ಯಕ್ಷರೇ, ಬಹಳ ಗಂಭೀರವಾದ ವಿಷಯ ಇದೆ, ಇದನ್ನ ನಾನು ಎಲ್ಲರಿಗೂ ಹೇಳಿದ್ದೀನಿ. ಶೃಂಗೇರಿ ಪರವಾಗಿಲ್ಲ, ಅವ್ರದ್ದು ಖುಷ್ಕಿ ಅಂತ ಬರ್ತಾ ಇದೆ, ನಮ್ದೆಲ್ಲ ಅಡಿಕೆ ತೋಟ ನೋಕ್ರಾಪ್ ಅಂತ ಬರ್ತಾ ಇದೆ. ಕ್ಯೂನಲ್ಲಿ ನಿಂತ್ಕೊಂಡು 15 ರೂಪಾಯಿ ಕೊಟ್ಟು ಪಾಣಿ ತಗೊಂಡ್ಬೇಕು, ಇದು ನಮ್ಮ ಅವಸ್ಥೆ. ನಾನು 2 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ, ಇವ್ರ ಅಧಿಕಾರಿಗಳಿಗೆ ಹೇಳಿ ಅದನ್ನ ಸರಿ ಮಾಡಿ. ಸಾಫ್ಟ್ವೇರ್ ಅಲ್ಲಿ ಸಾಫ್ಟ್ವೇರ್ ಸರಿ ಮಾಡ್ತಾ ಇಲ್ಲ, ಇನ್ನು ಮ್ಯಾನ್ಯುಯಲ್ ಎಲ್ಲರೂ ಕೊಡ್ಲಿಕ್ಕೆ ಆದೇಶ ಮಾಡಿ. ರೈತರಿಗೆ ಸಾಲ ಸಿಗ್ತಾ ಇಲ್ಲ ಇದರಿಂದ, ಅಶೋಕ್ ಅವರೇ, ಸಮಸ್ಯೆ ಅದಾಗಿದೆ. ಆರ್ ಟಿ ಸಿ ಅವರು ಇವ್ರು ಬೇಕಾದಂಗೆ ತಪ್ಪು ಮಾಡ್ತಾರೆ, ತಪ್ಪು ಮಾಡಿದ್ದಕ್ಕೆಲ್ಲ ನಿಮ್ಮನ್ನು ಹೊಣೆಗಾರರು ಮಾಡ್ತಾರೆ. ಅಧಿಕಾರಿ ವರ್ಗ ಇಲ್ಲ, ಒಂದೇ ನಿಮಿಷ ಅಶೋಕ್ ಅವರೇ, ಕಂದಾಯ ಸಚಿವರು ತಾವು ಬಹಳ ದೊಡ್ಡ ಜವಾಬ್ದಾರಿಯಲ್ಲಿ ಇದ್ದೀರಿ, ಸಾಕಷ್ಟು ಹಿರಿಯ ಅನುಭವ ಇದೆ. ನಿಮ್ಮ ಅಧಿಕಾರಿಗಳು ಕೊಟ್ಟು ಉತ್ತರನೇ ನೀವು ಈ ಸದನದಲ್ಲಿ ಓದಿದ್ರೆ ಯಾವ ಸಮಸ್ಯೆಗೂ ಪರಿಹಾರ ಸಿಗೋದಿಲ್ಲ. ಹಾಗಾಗಿ ತಾವು ಕುಮಾರಸ್ವಾಮಿ ಅವರು, 1 ನಿಮಿಷ, ತಾವು ಜನರ ಸಮಸ್ಯೆ ಏನಿದೆ ತಾವು ಓಡಾಡ್ತಾ ಇದ್ದೀರಿ, ರಾಜ್ಯದಲ್ಲಿ ಪ್ರವಾಸ ಮಾಡ್ತಿದ್ದೀರಿ, ನಿಮಗೂ ಹೇಳಿದ್ದಾರೆ, ಎಲ್ಲರೂ ಹೇಳ್ತಿದ್ದಾರೆ. ದಯವಿಟ್ಟು ಅಧಿಕಾರಿಗಳನ್ನು ಹೇಳಿದ್ದನ್ನು ಕೇಳದೆ ನೀವು ಬಿಗುವಾಗಿ ಸಂದೇಶ ಕೊಟ್ಟರಷ್ಟೇ ಇದೆಲ್ಲ ಸರಿಯಾಗುತ್ತೆ. ಇಲ್ಲಾಂದ್ರೆ ರೈತರಿಗೆ ಸಾಲ ಸಿಗದೆ ನಿಮ್ಮ ಆರ್ ಟಿ ಸಿ ಸಮಸ್ಯೆಯಿಂದ ಅವರು ಒದಾಡ್ತಿದ್ದಾರೆ ಅಲ್ಲಿ, ಗಂಭೀರವಾಗಿ ತಗೊಳ್ಬೇಕು. ಇದು ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ, ರೈತರ ಸಮಸ್ಯೆಗೆ ಏನು ಸ್ಪಂದನೆ ಮಾಡ್ತಾ ಇಲ್ಲ, ಸಾಫ್ಟ್ವೇರ್ ಚೇಂಜ್ ಆಗಬೇಕು ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ಇಮಿಡಿಯೇಟ್ ಈ ವಾರದಲ್ಲೇ ಒಂದು ಸಭೆ ಕರೆದು ಅದನ್ನ ಸರಿಪಡಿಸುವಂತಹ ತಾವ್ ಏನ್ ಅಭಿಪ್ರಾಯ ಹೇಳಿದ್ರಿ, 100 ಕ್ಕೆ 100 ಸತ್ಯ ಇದೆ. ನಮ್ಮ ರಾಜೇಗೌಡರು ಕೇಳಿರೋದು ಸರಿ ಇದೆ. ಮಲೆನಾಡು ಭಾಗದಲ್ಲಿ ಇದೊಂದು ದೊಡ್ಡ ಸಮಸ್ಯೆ ನೋಡಿ, ನಾವು ಜನಸಂಪರ್ಕ ಸಭೆಗಳಲ್ಲಿ ಜನಸ್ಪಂದನ ಸಭೆಗಳಲ್ಲಿ ಗಮನಕ್ಕೆ ತರ್ತೀವಿ ನಾವು ತಹಶೀಲ್ದಾರಿಗೆ. ಇಲ್ಲಿ ಉತ್ತರದಲ್ಲಿ ತಾವು ಹೇಳಿದಿರಿ ತಮ್ಮ ತಪ್ಪಲ್ಲ, ನಿಮ್ಮ ಅಧಿಕಾರಿಗಳ ತಪ್ಪು, ಯಾವುದು ಗಮನಕ್ಕೆ ಬಂದಿಲ್ಲ ಅಂತ ತಪ್ಪು ಮಾಡಿಲ್ಲ ಸರ್. ಕಾಫಿ ಇದೆ, ಏಲಕ್ಕಿ ಇದೆ, ಎಲ್ಲ ಮೆಣಸಿದೆ, ಅಲ್ಲಿ ಖುಷ್ಕಿ ಅಂತ ಬಂದಿದೆ. ಇದು ಸಮಸ್ಯೆ ನಮ್ಮದು. ಯಾಕೆ ಅವರು ವಿ ಎಗಳವರೆಲ್ಲ ಹೋಗ್ತಾ ಇರ್ತಾರೆ ಪ್ರತಿ ವರ್ಷ, ಯಾತಕ್ಕೆ ಪಾಣಿನಲ್ಲಿ ತಬ್ಬರಿತಾರೆ ಸರ್? 16 ವರ್ಷದ ಖುಷ್ಕಿ 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 ಅಂತ ಬಂದಿದೆ. ಜನ ನಮ್ಮನ್ನು ಕೇಳ್ತಾರೆ ಕಾಫಿ ಬೆಳೆಗಾರರು, ಸರ್ ಇದನ್ನು ಬದಲಾಯಿಸ್ಕೊಡಿ ಬದಲಾಯಿಸ್ಕೊಡಿ, ಬಂದು ನೋಡಿ ಸ್ಪಾಟ್ ನೋಡಿ ಅಂತ ಅಲ್ಲೇ ಕೂತ್ಕೊಂಡೆ ಬರೀತಾರೆ. ದಯಮಾಡಿ ಇದನ್ನ ನಮ್ಮ ರಾಜೇಗೌಡರು ಕೇಳಿದ್ರೆ ಸರಿ ಇದೆ, ತಮ್ಮ ಅಭಿಪ್ರಾಯ ದಯಮಾಡಿ. ವಿಲೇಜ್ ಅಕೌಂಟೆಂಟ್ರುಗಳು ಸ್ಪಾಟ್ ಹೋಗಿ ಬೆಳೆನ ನೋಡಿ ಪಾಣಿ ಬರದ್ರೆ ಸರಿ ಹೋಗುತ್ತೆ. ಗ್ರಾಮ ಸಹಾಯಕರು ಇರ್ತಾರಲ್ಲ, ಗ್ರಾಮ ಸಹಾಯಕರು ಅವ್ರ ಕೈಲಿ ಬರ್ತಾರೆ, ಅವ್ರು ಹೇಳಿದ್ ಬರೀತಾರೆ ಸ್ವಾಮಿ. ಆ ಗ್ರಾಮ ಸಹಾಯಕರು ಹೇಳಿದ್ ಬರೀತಾರೆ ವಿಲೇಜ್ ಅಕೌಂಟೆಂಟ್ರುಗಳು ಸ್ಥಳಕ್ಕೆ ಹೋಗಲ್ಲ. ಒಂದ್ ನಿಮಿಷ, ಬೆಳೆ ದೃಢೀಕರಣ ಪತ್ರ ಕೇಳ್ತಾರೆ ಹೇಳಿ. ನಾವು ರೆವಿನ್ಯೂ ಇನ್ಸ್ಪೆಕ್ಟರ್ ಹತ್ರ ಹೋದಾಗ ಬೆಳೆ ದೃಢೀಕರಣ ಪತ್ರ ತಂದು ಕೊಟ್ರೆ ಕೆಲವು ಬ್ಯಾಂಕ್ ಅಲ್ಲಿ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ, ಕೆಲವು ಬ್ಯಾಂಕ್ ಅಲ್ಲಿ ಅಕ್ಸೆಪ್ಟ್ ಮಾಡಲ್ಲ. ಇನ್ಶೂರೆನ್ಸ್ ಕೊಡಬೇಕಾದ್ರೂ ಅಷ್ಟೇ, ನೀವು ಏನು ಪಾಣಿಲಿದೆ ಅದನ್ನ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ, ಬರೋದನ್ನ ಅಕ್ಸೆಪ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ತಮ್ಮ ಗಮನಕ್ಕೂ ಕೂಡ ಬಂದಿದೆ, ಮೊನ್ನೆ ಸಚಿವರು ಆದಷ್ಟು ಬೇಗ ಸರಿಪಡಿಸ್ಕೊಡ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ ಸರ್. ವಿಎಗಳು ಅಧ್ಯಕ್ಷರೇ, ಓಕೆ, ಜಮೀನು ಪಾಣಿ ಬರೆಯೋ ಬಿಟ್ಟು ಬಹಳ ವರ್ಷ ಆಗೋಗಿದೆ. ಓಕೆ, ಸಂಜೀವ್ ಮಠಂದೋರ್ ಜಮೀನ್ಗೆ ಹೋಗಿ ಪಾಣಿ ಬರೋ ಅಭ್ಯಾಸ. ಓಕೆ,
ಆಯ್ತು. ಸಂಜೀವ್ ಮಟ್ಟಂದೋರ್. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 206 ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಲೋಕೋಪಯೋಗಿ ಇಲಾಖೆ ಸಚಿವರಿಗೆ. ಸನ್ಮಾನ್ಯ ಸಭಾಧ್ಯಕ್ಷರು ಉತ್ತರ ಒದಗಿಸಿದರು. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಉತ್ತರವನ್ನು ಒದಗಿಸಿದ್ದಾರೆ. ಬಹುಶಃ 150 ವರ್ಷ ಇತಿಹಾಸ ಇರುವಂಥ ಒಂದು ಬ್ರಿಟಿಷರ ಕಾಲದ ಆ ಒಂದು ಪ್ರವಾಸಿ ಮಂದಿರ. ಸನ್ಮಾನ್ಯ ಸಭಾಧ್ಯಕ್ಷರೇ, ಬಹುಶಃ ಅದು ಶಿಥಿಲಾವಸ್ಥೆಗೆ ಬಂದಿದೆ. ಪಶ್ಚಿಮ ಘಟ್ಟದ ಕೆಳಗಡೆ ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅದು ಪಕ್ಕದಲ್ಲಿದೆ. ಬಹುಶಃ ಅಲ್ಲಿ ಹೋಗುವಂಥ ನಮ್ಮ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಅದೊಂದು ಪ್ರವಾಸಿ ಮಂದಿರವಾಗಿ ಅದನ್ನು ರೂಪುಗೊಳಿಸಬೇಕು, ಪುನರ್ಜೀವಗೊಳಿಸಬೇಕು ಅಂತೇಳಿ ನನ್ನ ಒಂದು ಬೇಡಿಕೆ. ಉತ್ತರ ಕೊಟ್ಟಿದ್ದಾರೆ, ಅನುದಾನದ ಲಭ್ಯತೆಗೆ ಅನುಸಾರವಾಗಿ ಅದನ್ನು ನಿರ್ಮಿಸಲಾಗುವುದು ಅಂತೇಳಿ. ಯಾವಾಗ ಏನು ಎನ್ನುವಂಥದ್ದನ್ನು ಸ್ವಲ್ಪ ಸ್ಪಷ್ಟವಾಗಿ ಹೇಳಿದರೆ ಅನುಕೂಲ ಆಗ್ತಿತ್ತು ಮಾನ್ಯ ಅಧ್ಯಕ್ಷರೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ನ್ಯಾಷನಲ್ ಹೈವೇ 75ರಲ್ಲಿ ಉಪ್ಪಿನ ಅಂಗಡಿಯಲ್ಲಿ ಒಂದು ನ್ಯಾಷನಲ್ ಹೈವೇಗೆ ಸಂಬಂಧಪಟ್ಟಂಥ ಸೆಕ್ಷನ್ ಆಫೀಸರ್ ಕ್ವಾರ್ಟರ್ ಅದು, ಅದನ್ನು ಪಂಚಾಯತ್ ರಾಜ್ ಇಲಾಖೆಯವರು ತಗೊಂಡು ಹೈವೇ ಅಂತ ಕನ್ವರ್ಟ್ ಮಾಡಿ ಉಪಯೋಗ ಮಾಡ್ತಾ ಇದ್ದಾರೆ. ಹಳೆ ಕಟ್ಟಡ ಅದು ಶಿಥಿಲಾವಸ್ಥೆಯಲ್ಲಿದೆ. ಅದಕ್ಕೆ ನಾನು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ನಮ್ಮ ಅಧಿಕಾರಿಗಳು ಸೇರಿ ಚರ್ಚೆ ಮಾಡಿ ಅದನ್ನು ಗಡಿ ಫಿಕ್ಸ್ ಮಾಡಿ ಸರ್ವೆ ಮಾಡಿ ಎಷ್ಟಿದೆ ಸೈಟು ನೋಡಿಕೊಂಡು ಒಂದು ವರದಿಯನ್ನು ಕೊಡಲಿಕ್ಕೆ ಹೇಳಿದ್ದೀನಿ. ಮತ್ತು ಮುಂದಿನ ವರ್ಷದಲ್ಲಿ ಅಂದರೆ 2021-22 ಸಾಲಿನ ಅನುದಾನದಲ್ಲಿ ಅಲ್ಲೊಂದು ಎರಡು ರೂಮ್ಗಳು ಐವಿ ಚಿಕ್ಕದೊಂದು ಕಟ್ಟಿಸಿಕೊಡ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡೋಣ. ಓಕೆ, ಈಗ ಮಂಜುನಾಥ್ ಎಚ್ ಪಿ, ನಿಮ್ಮದು 14ಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೂರು ಕಂದಾಯ ಇಲಾಖೆ ಮೂರು ಪ್ರಶ್ನೆ ಅಲ್ಲ, ಮುಜರಾಯಿ ಇಲಾಖೆದಕ್ಕೆ ಮೂರು ಪ್ರಶ್ನೆಗೆ 14ಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅವತ್ತು ತಗೊಳ್ತೀನಿ. ಈಗ ನಂಜೇಗೌಡ ಕೆ ವೈ ಇಲ್ಲ, ಕೃಷ್ಣಾರೆಡ್ಡಿ ಎಂ ಇಲ್ಲ, ಕೆ ಮಹದೇವ್ ಇಲ್ಲ. ಪ್ರಶ್ನೋತ್ತರ ಅವಧಿ ಮುಕ್ತಾಯವಾಯಿತು. ಈಗ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳನ್ನು ಮಂಡಿಸುವುದು. ಸನ್ಮಾನ್ಯ ಅಧ್ಯಕ್ಷರೇ, 7-12-29 ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ ಪಟ್ಟಿನಲ್ಲಿ 154 ಪ್ರಶ್ನೆಗಳ ಪೈಕಿ 90 ಪ್ರಶ್ನೆಗಳ ಉತ್ತರವನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಓಕೆ, ಈಗ ಕಾರ್ಯದರ್ಶಿಯವರ ವರದಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಕಳೆದ ಅಧಿವೇಶನದಲ್ಲಿ ವರದಿಯನ್ನು ಒಪ್ಪಿಸಿದ ನಂತರ ಮಾನ್ಯ ರಾಜ್ಯಪಾಲರಿಂದ ಒಪ್ಪಿಗೆಯನ್ನು ಪಡೆದಿರತಕ್ಕ ವಿಧೇಯಕಗಳ ಪಟ್ಟಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಓಕೆ, ಸಭೆಯ ಮುಂದಿಡಲಾದ ಕಾಗದ ಪತ್ರಗಳು. ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಬಿ ಎಸ್ ಯಡಿಯೂರಪ್ಪನವರು. ಮಾನ್ಯ ಮುಖ್ಯಮಂತ್ರಿಯವರ ಹೆಸರಿನ ಮುಂದಿರುವ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸ್ತಾ ಇದ್ದೇನೆ. ಶ್ರೀಯುತ ಜೆ ಸಿ ಮಾಧುಸ್ವಾಮಿಯವರು. ಮಾನ್ಯ ಅಧ್ಯಕ್ಷರೇ, ನನ್ನ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಸಭೆಯಲ್ಲಿ ಮಂಡಿಸ್ತಾ ಇದ್ದೇನೆ. ಡಾಕ್ಟರ್ ಅಶ್ವಥ್ ನಾರಾಯಣ್ ಸಿ ಎನ್ ಅವರು. ಮಾನ್ಯ ಅಧ್ಯಕ್ಷ, ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಹೆಸರು ಮುಂದಿರೋ ಕಾಗದ ಪತ್ರಗಳನ್ನ ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಶ್ರೀಯುತ ಕೆ ಎಸ್ ಈಶ್ವರಪ್ಪನವರು. ಕೆ ಎಸ್ ಈಶ್ವರಪ್ಪನವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನ ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಶ್ರೀಯುತ ಜಗದೀಶ್ ಶೆಟ್ಟರ್ ಅವರು. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ವಿ ಸೋಮಣ್ಣ ಅವರು. ಮಾನ್ಯ ಅಧ್ಯಕ್ಷ, ಸೋಮಣ್ಣ ಅವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನ ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ರಮೇಶ್ ಲಕ್ಷ್ಮಣರಾವ್ ಜಾರಕಿಹೊಳಿ. ಸನ್ಮಾನ್ಯ ಜಾರಕಿಹೊಳಿ ಅವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನ ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಶ್ರೀಯುತ ಬಿ ಎ ಬಸವರಾಜ್ ಭೈರತಿ. ಸನ್ಮಾನ್ಯ ಬಸವರಾಜ್ ಅವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನ ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಶ್ರೀಯುತ ಬಿ ಸಿ ಪಾಟೀಲ್ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನನ್ನ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. 9 ಸಚಿವರಲ್ಲಿ 3 ಸಚಿವರು ಹಾಜರಿದ್ದಾರೆ, 6 ಸಚಿವರ ಅನುಪಸ್ಥಿತಿ ಇದೆ. ಅಲ್ಲ ಮಾನ್ಯ ಅಧ್ಯಕ್ಷರೇ, ಈಗ ಮಾನ್ಯ ಅಧ್ಯಕ್ಷರೇ, ಲಿಖಿತ ಮೂಲಕ ಉತ್ತರಗಳನ್ನ ಲೇ ಮಾಡಿದ್ದಾರೆ ಮಾನ್ಯ ಕಾನೂನು ಸಚಿವರು, ಉತ್ತರಗಳೇ ಇಲ್ಲ. ಮಾನ್ಯ ಉತ್ತರ ನಿಮಗೆಲ್ಲ ನಾನು ಕಳೆದ ಬಾರಿಗೂ ಹೇಳಿದ್ದೀನಿ, ಕೋವಿಡ್ ಹಿನ್ನೆಲೆಯಲ್ಲಿ ಅದನ್ನು ಆನ್ಲೈನಲ್ಲಿ ಕಳಿಸ್ತಾರೆ ನಿಮ್ಗೆ. ಅದ ಕಳೆದ ಬಾರಿಗೂ ಹಾಗೆ ಮಾಡಿತ್ತಲ್ಲ, ಈಗಲೂ ಹಾಗೆ ಮಾಡ್ತಿದ್ದಾರೆ. ನಿಮ್ಗೆ ಅದೆಲ್ಲವೂ ಆನ್ಲೈನಲ್ಲಿ ಅದು ಲಭ್ಯ ಆಗುತ್ತೆ ನಿಮ್ಗೆ. ಅದು ಈಗ ಅದು ಅದ್ರ ಈಗ 1 ಗಂಟೆ ಆಗಿದೆ. ಈಗ ಪ್ರತಿಪಕ್ಷದವರು ಒಂದು ನಿಲುವಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಮಾನ್ಯ ಪ್ರತಿಪಕ್ಷದ ನಾಯಕರು ನನ್ನ ಜೊತೆ ಮಾತಾಡಿದರು. ಈಗ ಚರ್ಚೆಗೆ ತೆಗೆದುಕೊಂಡ್ರೆ ಊಟದ ಸಮಯ ಆಗಿದೆ ಅನ್ನೋ ಕಾರಣದಿಂದ ಈಗ ಸದನವನ್ನು ಮುಂದೂಡಿ 2:30 ಸೇರುವಂತೆ ಮತ್ತೆ ಸದನವನ್ನು ಮುಂದೂಡಲಾಗಿದೆ.